कुर्मा काफी। ओ बन्नी महेश बिट्रे तगोली प्रसाद प्रसाद मैडम निम्मन्ना अर्थ माड्कोळ्ळक्के आगता इल्ल याके ड्यूटी टाइम नल्लि वार्डन आगिरुत्तीरा मिक्कि टाइम नल्लि ताई आगिरुत्तीरा नीवु दोड्ड मने हेण्णुमगळादरू ई तर सेवे यारु माडल्ल महेश बिट्रे मनुष्यनिगे सावरार कष्टगळिद्रु यारन्नू नोयिसबारदु ತನ್ನಿಗಿನ ಸಂತೋಷನ ಇನ್ನೊಬ್ಬರಲ್ಲಿ ನೋಡಿ ಆನಂದಿಸಬೇಕು ಅಂತಾನೆ ಈ ದೇವ್ರ ಪೂಜೆ ಈ ಸೇವೆ ಎಲ್ಲ ಮಹೇಶ್ ಬಿಟ್ರೆ ಮಹೇಶ್ ಬಿಟ್ರೆ ಇವತ್ತು ನಾನು ಉಪವಾಸ ಉಪವಾಸ ಯಾಕಮ್ಮ ಹಸಿವು ಮನುಷ್ಯನಿಗೆ ಗೊತ್ತಾಗಬೇಕಾದ್ರೆ ಒಂದೊಂದು ದಿನ ದೇವ್ರ ಹೆಸರಿನಲ್ಲಿ ಉಪವಾಸ ಇದ್ರೇನೆ ಆಗ್ಲೇ ಹಸಿವಿನ ಬೆಲೆ ಏನು ಅಂತ ಗೊತ್ತಾಗೋದು ಆರಿ बेड काफी ಏನು ಆಯಾಮ ಆ ಆ ಆ ಏನು ವ್ಯಾಯಾಮ ಆ ನೋಡಕ್ಕೆ ತುಂಬಾ ಚಂದ ಹಿಂದೆ ನಾ ಮಾಡ್ತಿದ್ದ ಕಸರತೆ ಬೇರೆ ಈ ಕಸರತೆ ಬೇರೆ ಆ ಮಸಲ್ಸೆ ಬೇರೆ ಈ ಮಸಲ್ಸೆ ಬೇರೆ वारडन केळि काफी तंदिदिनि तगोळि ब्रह्मचारी पांडुरंगा तुकाराम 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 पांडुरंगा पांडुरंगा पांडुरंगा
तुकाराम 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 पांडुरंग 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 तुकाराम 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 पांडुरंग 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 तुकाराम 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 पांडुरंग पांडुरंग तुकाराम तुकाराम पांडुरंग पांडुरंग तुकाराम तुकाराम पांडुरंग तुकाराम पांडुरंग तुकाराम पांडुरंग तुकाराम ನೀ ಬಿಟ್ರೆ ಒಳ್ಳೆ ಮಸಾಲೆನೇ ಹಾಕ್ತಿದ್ರಿ ನಿಮ್ ರಾಗದ ಮಸಾಲೆ ಪುಡಿ ಬಹಳ ರುಚಿಯಾಗೈತೆ ಬ್ರಹ್ಮಚಾರಿ ಪ್ರೇಮಿಗಳೇ ಸಾಕು ನಿಮ್ ಬಟ್ಟಂಗಿದನ ಅಮ್ಮೋರು ತರ್ತಿದ್ದಾರೆ ಅದೇ ಕೇಳಿದ್ರಿ ಯಾರಮ್ಮ ಆ ನಮ್ಮಮ್ಮನಾ ಹಾಡನಮ್ಮೋರು ವಾರನ್ ವಾರನ್ काफी नी तक हम तरकारी बेडवेनो नुग्गेकायो अटलीस्ट बदनेकायी हाकोके नालिगे अल्वा बट्रे ಬಲ್ಲಂದ್ರಲ್ಲಿ ಬಹಳ ಎಕ್ಸ್ಪರ್ಟ್ ಒಳ್ಳೆ ಒಟ್ಟರುಗುಪ್ಪೆ ಒಟ್ಟಗುರ್ತಂಗೆ ವಟವಟ ವಟವಟ ಅಂತಿರ್ತಾನೆ ಹೌದು ಯಾವಾಗಲೂ ದಮೈನ್ ತಿನ್ ನೋಡಿದ್ರೆ ವಟವಟ ವಟವಟ ಅಂತಿರ್ತಾನೆ ಲೇ ಬಟ್ಟ ಅಪ್ಪಳ ಹಾಕು ಹಪ್ಪಳ ಹಪ್ಪಳ ಅಂತ ಯಾಕೆ ಸಪ್ಪಳ ಮಾಡ್ತೀರಾ ದಮೋ ದಮೋ ಹಪ್ಪಳ ಅಂತ ತಂದು ಸಪ್ಪಳ ಮಾಡಿ ಅದ್ಯಾಕ ಹಂಗ ಬಡಕತಾ ಇದೀಯಾ ತತ್ತ ಇಲ್ವಾ ಪಸಿ ತಡಕ ಯೋ ಲೇ ದಮಂತಿ ತಿಳಿಸರ್ ಏನ್ ಮುಂದಿರಬೇಕು ಹುಳಿ ಮುಂದಿರಬೇಕು ನಿನ್ನ ನೋಡ್ತಾ ನೋಡ್ತಾ ಆ ಭಟ್ಟ ತಿಳಿಸರ್ ಹುಳಿಯೇ ಹಾಕಲಿಲ್ಲ ಹಾಕಕ್ಕಿತ್ತೋ ಇಲ್ವೋ ಈ ಭಟ್ರೆ ತಿಳಿಸರಿಗೆ ಹುಳಿನೇ ಹಾಕಿಲ್ವಂತಲ್ರಿ ಅಷ್ಟೇ ಅಲ್ಲ पंच प्राण रसिकते हूली उपूल औषध अदे ना हाकदे बैठक नोड़ हाकदे इंत ना गे अय्यो ಇವತ್ತು ಹಾಕ್ಲೇನು ಅಲ್ಲ ಏನೋ ಇದು ನಾಳೆ ಒಳ್ಳೆ ಮಾಂಸ ತಂದು ಕೈಮನ ಕುರ್ಮನ ಮಾಡೋ ಈ ಹಾಳಾದ ಸಾರ್ ತಿಂದು ತಿಂದು ಬೇಜಾರಾಗ್ಬಿಟ್ಟಿದೆ ಏ ಬಟ್ಟ ಈ ಚಳಿಗೆ ಒಳ್ಳೆ ಗರಂ ಮಸಾಲೆ ಹಾಕಿ ಚಾಪ್ಸ್ ಮಾಡು ಚಪ್ರಿಸ್ಕೊಂಡು ತಿನ್ನೋದಿಕ್ಕೆ ಚೆನ್ನಾಗಿರುತ್ತೆ ಲೇ ಏನ್ರೇ ಇದು ಹಾಸ್ಟೆಲ್ ಅಲ್ಲಿ ನೀವೇ ಇರೋದಾ ನಾವು ಇದ್ದೀವಿ ಕಣೆ ಊಟ ಮಾಡುವಾಗ ಯಾರಿಗೆ ಯಾವ ಯಾವ ವಿಷಯ ಹಿಡಿಸುತ್ತೆ ಅನ್ನೋದನ್ನ ಯೋಚನೆ ಮಾಡಿ ಮಾತಾಡಬೇಕು ಈ ರೀತಿ ಊಟ ಕೇಳರು ಫಸ್ಟ್ ಆರ್ ಹೋಟೆಲ್ಗೆ ಹೋಗಬೇಕು ಹಾಸ್ಟೆಲ್ ಅಲ್ಲಿ ಇರಬೇಕು ಅಭ್ಯತನೇ ಇಲ್ದವು ಲೇ ನೀನು ವೆಜಿಟೇರಿಯನ್ ನಿಂಗೆ ನಾನ್ ವೆಜಿಟೇರಿಯನ್ ಊಟ ಇಷ್ಟೇ ಹೋದ್ರೆ ಮೆಡಿಟೇರಿಯನ್ ಸಮುದ್ರಕ್ಕೆ ಹೋಗ್ಬಿಡು ಇದು ವೆಜಿಟೇರಿಯನ್ ಮೆಸ್ಸೆ ಥು ಗಬ್ಮಂಡು ಹೇಳೋರಿಲ್ಲ ಕೇಳೋರಿಲ್ಲ ಏನು ತಿಳಿದ ಮಳ್ಳಿ ಆದ್ರೂ ಮಾಡೋದು ಮಾತ್ರ ತಂದಿಡೋ ಕೆಲಸ ಸದ್ಯಂಗ ತಲೆ ತುಗೋರು ಯಾರು ತಲೆ ಎತ್ತಿಲ್ಲ ಎತ್ತದೂ ಇಲ್ಲ ಕಾಲ್ ಕರ್ಕೊಂಡು ಜಗಕ್ಕೆ ಬರೆ ಬರ್ತೇನೆ ಹಾಕ್ತೀನಿ ನೋಡು ಏನು ಫೈಸರ್ ತಮ್ಮ ಭಗವಂತ
ನಾನೇನು ವಾರಣ್ಣನಲ್ಲ ಕುಕ್ಕು ಕುಕ್ಕು रात्रि कण्णिगू तोंदरे आगुत्ते तलेगू पाठ हत्तल्ल बेळगिन जाव ओदोदु तुंबा ओळ्ळेदु हागे मार्तीनि मैडम गुड ओद्ता इद्दीया मलकोंडिद्दीया एरेनुका ಓದ್ತಾ ಇದೀನಿ ಮೇಡಂ ಆ ಏನಾಯ್ತು ಬೆಳಗ್ಗೆ ಎಕ್ಸರ್ಸೈಸ್ ಮಾಡ್ತಿರಬೇಕಾದ್ರೆ ಯಾಕೋ ಸುಂಟ ಉಳುಕ್ದಂಗ ಆಯ್ತು ಅದಕ್ಕೆ ಮಲ್ಕೊಂಡು ಓದ್ತಾ ಇದ್ದೆ ಸಾರಿ ಮೇಡಂ ಅಯ್ಯೋ ಸಾರಿ ನಿನಗೆ ಏನಾದರೂ ನೋವಾದ್ರೆ ನಿಮ್ಮ ತಾಯಿ ಹತ್ರ ಹೇಳ್ತಿರಲಿಲ್ಲ ಹಾಗೆ ನಿನಗೆ ಏನಾದರೂ ನೋವಾದ್ರೆ ನನ್ನ ಹತ್ರ ಹೇಳಬೇಕು ನಾನು ನಿಮ್ಮ ತಾಯಿ ಇದ್ದ ಹಾಗೆ ಓಕೆ ಆಯ್ತು ಮೇಡಂ ಮಲ್ಕ ಏ ಕಾಮಾಕ್ಷಿ ಮತ್ತೆ ಯಾವ ಪಿಚರ್ ನೋಡ್ದೆ लव स्टोरी ना आगले शुरुआती लव मूर सिनेमा स्टार लव नोडी नोडी ओद्दाड्तीरल रे ताकत इद्रे डायरेक्ट आगि लव माड्रे अवळे अवळे सुम्मने रे डायरेक्ट लव माड ताकत नमगे इद्रे नावे याक मैक्सिम तिरवक्ता इद्वि नीन हेळे कामाक्षी अमिताभ बच्चन बर्ताने बर्ताने जया बहादुरी ना नोड्ताने नोड्ताने अवन कई इवळ सोंटद मेले इवळ कई अवन भुजद मेले ಕಣ್ಣಿಗೆ ಕಣ್ಣು ತುಟಿಗೆ ತುಟಿ ನನ್ನ ಕರ್ಕೊಂಡು ಹೋಗ ಬರ್ತಾಗಿತ್ತೇನೆ ಲೇ ಕಾಮಾಕ್ಷಿ ಒಂದು ಊಟ ಇಲ್ಲದಿದ್ರು ಇರಬಹುದು ಇಂತ ಮಾತ್ ಕೇಳಿದ್ರೆ ನನಗೆ ತಡೆಯೋಕೆ ಆಗಲ್ಲ ಅವಳು ಮೊದಲೇ ಕಾಮದ ಕಣ್ಣಿನ ಕಾಮಾಕ್ಷಿ ಅವರಿಬ್ಬರಿಗೆ ಹಿಡಿದಿರೋದು ಸೆಕ್ಸ್ ಬುತ್ತ ನಿನಗೂ ಹಿಡಿಯತ್ತೆ ಕಣೆ ಯಾಗ ನೋಡಿದ್ರೆ ವಟಾಟ ವಟಾಟ ಅಂತೀರ ಸೆಕ್ಸ್ ಕಾಮ ಕಾಮ ಸೆಕ್ಸ್ ನಿತ ಬರೋದಿಲ್ಲ ನಿಮಗೆ ಸುಮ್ಮನೆ ಮರೆಕೋ ಹೋಗ್ರೆ इंत प्राय प्रियतम का नम देश सर्वतोमुखवा अभिवृद्धि आगे नमल बड़तन निरक्षरत्व निरुद्योग ಮುದ್ಮಾಡೋದು ಮುದ್ಕೊಡೋದು ಮದುವೆ ಆದಮೇಲೆ ಇಟ್ಕೊಳ್ಳಿ ನೀವು ಈ ರೀತಿ ಆದ್ರೆ ನಮ್ಮ ದೇಶ ಖಂಡಿತ ಮುಂದುವರಿಯಲ್ಲ ಅಲ್ವೇ ಕಾಮಾಕ್ಷಿ ಅಪ್ಪ ನೀವು ಬಹಳ ಮುಂದುವರಿತಿದ್ದೀರಾ ನೀವೇನ್ ಸಾಧಿಸೋ ಬಂದಿದ್ದೀರಾ ಅನ್ನೋ ಪರಿಜ್ಞಾನ ಇದೆಯಾ ನಿಮಗೆ ನಮ್ಮ ಮಕ್ಕಳು ಒಳ್ಳೆ ವಿದ್ಯಾವಂತರಾಗಲಿ और भविष्य बंगारवागली अंत निम् तंदे तायिगळु ओदोके हास्टेल कळिसिरोदु लल्ले हुडियोदक्कल्ल इवत्तु नीवु ओदिद्देल्ल साकु ओट युवर बेड्स लैट्स आफ् मैडम तगोळ्ळि मोदलु ನಿಮಗೆ ತಂದಿರೋದು ಕಾಫಿ ಹೌದಾ ಏನಿವತ್ತು ಬಹಳ ಹೊತ್ತಂತಿದ್ದಿರೋ ಹಾಗಿದೆಯಲ್ಲ ಮಲಗಿದ್ರಲ್ವಾ ಎದ್ದೇಳೋದು ಇಷ್ಟು ಬೇಗ ಕಾಫಿ ತಂದು ನಮ್ಮ ನಿದ್ದೆ ಯಾಕೆ ಹಾಳು ಮಾಡ್ತೀಯಾ ನಿಮಗೆ ನಿದ್ದೆ ಬರೋದಿಲ್ವಾ ಕಣ್ಣಿಟ್ಕೊಂಡಿದ್ದಾಗ್ಲೇನೆ ಕನಸುಗಳು ಬೀಳುತ್ತೆ ಅದ ಮೇಲೆ ನಿದ್ರೆ ತಾಳೆ ಎಲ್ಲಿಂದ ಬರುತ್ತೆ ಅದಕ್ಕೆ ತಾನೆ ನಾನಿಲ್ಲಿ ಒದ್ದಾಡ್ತಾ ಇರೋದು ಗೊತ್ತಾಯ್ತು ಬಿಡು ಸುಮ್ಮನೆ ದಮಯಂತಿನ ಮದುವೆ ಮಾಡ್ಕೋ ಎಲ್ಲ ಸರಿ ಹೋಗ್ಬಿಡುತ್ತೆ ನನಗೆ ಮದುವೆನಾ
बजरंग बलिय साचा भंटानन कट्टा ब्रह्मचारी मदवेगु ननगु यष्टो किलोमीटर दूर एल्लारू केळि ಒಂದು ಪಕ್ಷ ಮದುವೆ ಆದ್ರೆ ನಂದಾಗಲ್ಲ ನನ್ನ ಮಗಂದಾಗತ್ತೆ ನಾನು ಕಟ್ಟ ಬ್ರಹ್ಮ ಕಾರಿ ಏನು ಹುಬ್ಳಿ ನಿನಗೋಸ್ಕರ ಕಾಯ್ತಾ ಇದ್ದೀನಿ ಬಾ ಬಾ ಸಿನಿಮಾ ಟೈಮ್ ಆಯ್ತು ಹೋಗೋಣ ಬಾ ಕುಳ್ಳ ಲೇ ಕುಳ್ಳ ಅರೆ ಪ್ಯಕ್ರ ನನ್ನ ಮಗನೇ ಎಲ್ಲಿ ಹಾಳಾಗ ಹೋಗಿದ್ಯ ಲೇ ಕುಳ್ಳ ಅಲ್ಲಿದ್ದೀನಿ ಅಯ್ಯೋ ಕುಳ್ಳ ನನ್ನ ಮಗನೇ ಇಲ್ಲಿದ್ಯೇನೋ ಅಲ್ಲ ಬಟ್ರ ತಂದ ಬದನೆಕಾಯಿ ಒಂದು ಕಾಣ್ತಾನೆ ಇಲ್ವಲ್ಲ ಗೊಜ್ಜು ಮಾಡೋಣ ಅಂತಂದ್ರೆ ಏನಾಯ್ತು ಏನಾಯ್ತು ನಂಗೇನ್ ಗೊತ್ತು ಅಗೋ ಬಟ್ರು ಬರ್ತಾರೆ ಅವರನ್ನೇ ಕೇಳಿ ಅಮ್ಮ ಎಲ್ರಿ ನೀವು ತಂದು ಬದನೆಕಾಯಿ ಕಾಣ್ತೇನೆ ಇಲ್ವಲ್ಲ ಎಲ್ಲೋಯ್ತು ಓ ತಂದು ಬದನೆಕಾಯ ಆ ಏಳನೇ ನಂಬರ್ ರೂಮ್ ನಲ್ಲಿ ಹೋಗಿ ನೋಡು ಅಲ್ಲಿ ಸಿಗುತ್ತೆ ಏಳನೇ ನಂಬರ್ ರೂಮ್ ನಲ್ಲಿ ಯಾಕೆ ಅಯ್ಯೋ ಹುಚ್ಚಿ ಆ ಹಸಿ ತರಕಾರಿ ತಿನ್ನೋದ್ರಿಂದ ವಿಟಮಿನ್ ಸಿ ಸಿಗುತ್ತೆ ಅದಕ್ಕೆ ತಗೊಂಡು ಹೋಗಿದ್ದಾರೆ ಈಗಿನ ಹುಡುಗಿಯರು ಬರಿ ಚಿಕ್ಕ ಚಿಕ್ಕ ತರಕಾರಿಗಳನ್ನೇ ತಿಂತಾರೆ ನಮ್ಮ ಕಾಲದಲ್ಲಿ ಕುಂಬಳಕಾಯಿನೇ ತಿಂತಾ ಇದ್ವಿ ನೋಡಿದ್ರೆ ಗೊತ್ತಾಗಲ್ವಾ
ಮನುಷ್ಯ ಅಂತ ಹುಟ್ಟಿದ ಮೇಲೆ ಸ್ವಲ್ಪ ಮಜಾ ಮಾಡೋದನ್ನು ಕಲಿಬೇಕು. ಓದಕ್ಕಂತ ಬಂದು ಮಜೆ ಮಾಡ್ತಾರೇನೆ? ಅಯ್ಯೋ ಮಂಕುದಿಣ್ಣೆ, ಸ್ಟೂಡೆಂಟ್ ಲೈಫ್ನಲ್ಲಿ ಸಿಗೋ ಮಜಾ ಮದುವೆ ಆದ್ಮೇಲೆ ಸಿಗುತ್ತೇನೆ. ನನಗೂ ಜಾಲಿಯಾಗಿರ್ಬೇಕು, ಕುಣಿಬೇಕು, ಹಾಡ್ಬೇಕು, ಕುಡಿಬೇಕು ಅನ್ಸುತ್ತೆ. ಆದ್ರೆ ಸುಮ್ಮನ್ ಕುತ್ಕೊಂಡು ಕಾಲ ಕಳೆದ್ರೆ ಆಗಲ್ಲಮ್ಮ. ಕಮಾನ್ ಬಾ, ಎಂಜಾಯ್ ಮಾಡೋಣ. ಬಾರೇ ಎದ್ದೇಳೆ. ತೂ ನಿಮ್ಮ ಓದಕ್ ಬಂದು ಒದ್ದಾಡ್ತಿರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ಬಾಯ ಮುಚ್ಚೆ, ಇವಳೊಬ್ಳು. ಅಮ್ಮ ಸತಿ ಸಾವಿತ್ರಿ, ಮಲ್ಕೊಳೆ ನೀನು. ವಾವ್, ಇದೇನೆ ಹಿಂಗಾಸೆ ಬರ್ತಾ ಇದೆ? ಅದಂಗೇನೆ ಅಲ್ಲಾಡ್ತಿದ್ರೆ ಆಚೆ. ಕಿಯರ್ ವಿ ಹೋಳಿ ಪ್ರಸಾದ. ತಾಯೇ, ನಿನ್ ನೋಡ್ತಾ ಇದ್ರೆ ಸಾಕ್ಷಾತ್ ಶ್ರೀದೇವಿ ನೋಡಿದ ಹಾಗಾಗುತ್ತೆ. ಅನ್ನಪೂರ್ಣೇಶ್ವರೀ ರಾಜರಾಜೇಶ್ವರೀ ಪರಮೇಶ್ವರಿ ಚಾಮುಂಡೇಶ್ವರಿ ಭುವನೇಶ್ವರಿ ವಜ್ರೇಶ್ವರಿ ನಾನು ನಿನ್ನ ರೂಮಕ್ಕೆ ಬಂದ್ರೆ ತಂಗಿ ಮನೆಗೆ ಬಂದ ಹಾಗಾಗತ್ತೆ. ಅಣ್ಣ. ಏನು ಅಣ್ಣನ, ಇನ್ನೊಂದ್ಸರಿ ಹೇಳು ಅಣ್ಣ ಅಂತ. ಅಣ್ಣ. ನಾನು ನಿನ್ನ ಅಣ್ಣನ. ಇನ್ನೊಂದ್ಸರಿ ಹೇಳು, ಇನ್ನೊಂದ್ಸರಿ ಹೇಳು. ನನ್ನ ಅಣ್ಣ. ನಾನು ನಿನ್ನ ಅಣ್ಣನ? ನನ್ನ ಅಣ್ಣ. ನೀ ನನ್ನ ತಂಗಿನ? ನಾನಣ್ಣ. ಅಯ್ಯೋ, ಈ ಕಾಫಿ ಬೇಡ, ನಾನು ನಿನ್ನಣ್ಣ. ನಿನ್ನ ತಂಗಿ, ನಿನ್ನ ತಂಗಿ. ಬಿಸಿ ಬಿಸಿ ಕಾಫಿ ತರ್ತೇನೆ. ಅಲ್ಲೊಂದೆರಡು ಪಾಕೆಟ್ರು ಚೆನ್ನಾಗಿ ಕಾಣುತ್ತಲ್ಲ ಅಲ್ಲಿ. ಹಲೋ ರಾಜಾ, ಪ್ಲೀಸ್ ಕಮ್. ಗುಡ್ ಮಾರ್ನಿಂಗ್ ಆಂಟಿ. ಕೂತ್ಕೋ, ನಾನು ನಿಮ್ಮ ಹತ್ರ ಮಾತಾಡ್ಬೇಕು, ನೀವು ಹೋಗಿ ಕೂತ್ಕೋ. ಆಂಟಿ, ನಿಮ್ಮ ಹತ್ರ ಒಂದು ಅರ್ಜೆಂಟ್ ವಿಷಯ ಮಾತಾಡೋಣ ಅಂತ ಬಂದೆ. ನಾಳೆ ರಾತ್ರಿ ನನ್ನ ಬರ್ತ್ಡೇ ಪಾರ್ಟಿ ಇದೆ. ನಾಳೆ ರಾತ್ರಿ ತಾನೆ? ತಪ್ಪದೇ ಬರಬೇಕು. ಬೈ ಬೈ, ಅಂಕಲು ಬರ್ತೀನಿ ಅಂತ ಹೇಳಿದ್ದಾರೆ. ಹೌದಾ? ಹಾ, ನಿನ್ನೆ ಫೋನ್ ಮಾಡಿದ್ರು. ನಂಗೆ ಫೋನ್ ಮಾಡ್ಲಿವಲ್ಲ. ಖಂಡಿತ ಬರ್ತಿರ್ತಾನೆ? ಬಂದೇ ಬರ್ತಾರೆ. ಹ್ಮ್, ಕರೆದ್ರಾ ಮೇಡಮ್? ಬನ್ನಿ ಕೂತ್ಕೊಳ್ಳಿ. ಮಿಸಸ್ ಮಾಲಿನಿ, ಸ್ಟೂಡೆಂಟ್ಸ್ಗೆ ಶಿಕ್ಷಣ ಯಾವಾಗಲೂ ಶಿಕ್ಷೆ ಆಗಬಾರ್ದು. ಓದೋದ್ರ ಜೊತೆಗೆ ಅವ್ರ ಮನ್ಸ್ ಸಂತೋಷ ಪಡೋ ಹಾಗೆ ಏನಾದ್ರೂ ಮಾಡ್ಬೇಕು. ಹಾಗಾದ್ರೆ ಈಗೇನ್ ಮಾಡ್ಬೇಕು ಮೇಡಮ್?
ಯಾವುದಾದ್ರೂ ಎಜುಕೇಶನ್ ಟೂರ್ ಪ್ರೋಗ್ರಾಂ ಹಾಕಿ. ನೀವು ಹೇಳಿದ್ರು ಸರಿ ಮೇಡಮ್. ಹಾಗಾದ್ರೆ ಕೊಡೆಕೆನಲ್ಲೋ ಊಟಿಗೆ ಹೋಗ್ಬೋದಲ್ಲ ಮೇಡಮ್? ಅಷ್ಟು ದೂರ ಬೇಡ, ಹೆಣ್ಮಕ್ಳ ಜವಾಬ್ದಾರಿ ತುಂಬಾ ದೊಡ್ಡದು. ಇಲ್ಲೇ ಹತ್ತಿರದಲ್ಲಿ ಒಂದ್ ಜಾಗ ನೋಡಿ, ಬನ್ನೇರ್ಘಟ್ಟ. ಬನ್ನೇರ್ಘಟ್ಟ ಯಾವುದಾದ್ರೂ ಹಿಸ್ಟಾರಿಕಲ್ ಪ್ಲೇಸ್. ನಂದಿ ಹಿಲ್ಸ್ ಕೋಣವೇ? ನಂದಿ ಹಿಲ್ಸಾ? ಹೌದು, ಹತ್ತಿರದಲ್ಲಿದೆ. ಹುಡುಗಿರು ರಾತ್ರಿ ಹೊತ್ತೆಲ್ಲು ತಂಗಬಾರ್ದು, ಬೆಳಿಗ್ಗೆ ಹೋಗ್ಬೇಕು, ಸಂಜೆ ವಾಪಸ್ ಬರ್ಬೇಕು. ಓಕೆ ಓಕೆ ಮೇಡಮ್. ನಾಳೆ ಭಾನುವಾರನೇ ಎಲ್ರು ಹೊರಡ್ಬೇಕು ಅಂತ ಮೆಮೋ ಕಳಿಸಿ. ಸರಿ ಮೇಡಮ್, ಬರ್ತೀನಿ ಮೇಡಮ್. ಏನಮ್ಮ ಪ್ರೋಗ್ರಾಮ್? ಪಿಕ್ಚರ್ ಹೋಗ್ಬೇಕು ಅಂತ. ಯಾವ ಪಿಕ್ಚರ್ಗೆ? ಯಾವ್ದಾದ್ರೂ ಯಾವ್ದಾದ್ರೂ ಯಾಕೆ ಇಷ್ಟದು ರಿಲೀಸ್ ಆಗಿದೆ? ಹೋಗೋಣ. ಎಲ್ಲಿ ಎಲ್ಲಿ? ಕಲ್ಪನಾದಲ್ಲಿ. ಹೌದಾ? ಹಂಗಾರೆ ಇವತ್ತು ಹೋಗೋಣ ಕಣೆ. ಹೋಗೋಣ. ಫಸ್ಟಾಗ ಇಲ್ಲ ಮ್ಯಾಟ್ನಿಗ? ಹಲೋ, ಬೆಳಿಗ್ಗೆ ಕಾಲೇಜ್ ಬೇಗ ಬರ್ತೇನೆ ಅಂತ ಹೇಳಿದ್ರು ಇಷ್ಟು ಲೇಟೇನೆ? ನಿನ್ನ ಕಾಯ್ಕೊಂಡು ಬಂದಾಗೆ ಇದೆ. ನಿಮ್ಮ ಹತ್ರ ಹೋಗಿಲ್ವಾ? ಹೋಗಿಲ್ಲ ಕಣೆ, ನಾನ್ ಕಾಲೇಜ್ ಬಿಟ್ಟು ನಾನು ಹೋಗ. ದುಡ್ಡಿರೋರು ಏನ್ ಬೇಕಾದ್ರೂ ಮಾಡ್ಬೋದು ಅಲ್ವೇನೆ? ಲೇ ರಾಧಾ, ದುಡ್ಡಿರೋರೆಲ್ಲ ದೊಡ್ಡವರಲ್ಲ, ಇಲ್ದಿರೋರು ಚಿಕ್ಕವರು ಅಲ್ಲ. ಇಲ್ಲಿ ನಾವೆಲ್ಲರೂ ಒಂದೇ ಕಣೆ. ನಮ್ದು ಪ್ರಜಾಪ್ರಭುತ್ವ ಅಲ್ವೇನೆ? ಅಮ್ಮ ಅಮ್ಮ, ಯಜಮಾನ್ರು ಬಂದಿದ್ದಾರೆ. ನಮ್ಮ ಯಜಮಾನ್ರು ಬಂದಿದ್ದಾರ? ಕಾಫಿ ಅಲ್ಲಿಗೆ ತಗೊಂಡ್ ಬಾ. ನನ್ನಲ್ಲಿ ಕಾಯ್ಕೊಂಡ್ ಕುಳ್ತಿದ್ದೀನಿ, ನನ್ಗೆ ಹೇಳ್ದೇನೆ ನೀವು ಬಂದ್ಬಿಟ್ಟಿದ್ದೀರಲ್ಲ. ಅಲ್ಲಿ ನಿನ್ನ ಆಫೀಸ್ ಕೆಲಸದಲ್ಲಿ ನಿನ್ ಡಿಸ್ಟರ್ಬ್ ಮಾಡಕ್ ನನ್ಗೆ ಇಷ್ಟ ಆಗ್ಲಿಲ್ಲ, ಅದಕ್ಕೆ ವಿಷಯ ಅಲ್ಲಿ ತಿಳಿಸಿ ಇಲ್ಲಿಗೆ ಬಂದೆ. ಹಾಗಿದ್ಯಾ ಸುಗುಣ? ಸುಗುಣ, ಯಾಕೆ ಹೇಳ್ತಾ ಇದೀಯಾ? ನನ್ ಮೇಲೆ ಕೋಪನಾ? ನನ್ಗೆ ಯಾಕ್ರಿ ಕೋಪ? ನನ್ಗೇನ್ ಕಡಿಮೆ ಮಾಡಿದ್ದೀರಾ? ಮತ್ ಯಾಕೆ ಕಣ್ಣೀರು? ನನ್ನ ದುರಾದೃಷ್ಟದ ಪ್ರತಿಫಲ. ಅಂದ್ರೆ ಸುಗುಣ, ಯಾಕೆ ಅಳ್ತಾ ಇದ್ಯಾ? ನೀವು ಕಟ್ಟಿರೋ ತಾಳಿ ನೋಡ್ಕೊಂಡಾಗ, ತಾಳ್ಮೆ ಕಳ್ಕೊಂಡಾಗ ಹೀಗಾಗುತ್ತ್ರಿ? ಈ ಒಗಟು ಮಾತುಗಳು ನನಗೆ ಅರ್ಥವಾಗ್ತಾ ಇಲ್ಲ. ನಾನು ಸತ್ಮೇಲೆ ಅರ್ಥವಾಗುತ್ತೆ. ಬಿಡ್ತು ಅನ್ನು, ಬಿಡ್ತು ಅನ್ನು ಸುಗುಣ. ನಾನೇನ್ ಮಾಡ್ಲಿ? ನನ್ನ ಬಿಸ್ನೆಸ್ ಬೆಳೆದಾಗೆಲ್ಲ ಊರು ಸುತ್ತೋ ಜಾಸ್ತಿ ಆಗ್ತಾ ಇದೆ, ಮನೆ ಸೇರೋದು ಕಷ್ಟವಾಗ್ತಾ ಇದೆ. ಹೌದೌದು, ಶ್ರೀಮಂತಿಕೆಯಲ್ಲಿ ಶ್ರೀಮಂತಿನ ಮರೆಯೋ ಕಾಲ ಹತ್ರ ಬರ್ತಾ ಇದ್ದೀರಿ. ಸುಗುಣ, ಯಾಕೆ ಹೀಗೆ ಮಾತಾಡ್ತಾ ಇದೆಯಾ? ನಿನ್ನ ಕಾಲ್ಗುಣದಿಂದ ಈ ಶ್ರೀಮಂತಿಕೆ, ಈ ವೈಭೋಗ ನನಗೆ ಬಂದಿರೋದು. ನನ್ನ ಮನೆ ಭಾಗ್ಯಲಕ್ಷ್ಮಿ ನೀನು. ಆಹಾಹಾ, ಎಲ್ಲಾ ಗಂಡಸರು ಹೀಗೇರಿ, ಅವರ ಹೆಂಡತಿಗೆಲ್ಲ ಹೇಳಿ ಸಮಾಧಾನ ಪಡಿಸೋದು. ಸುತ್ತಿ ಬಳಸಿ ಮಾತಾಡ್ಬೇಡ. ನಿನ್ ಮೇಲೆ ನನಗೆ ಪ್ರೀತಿ ಇಲ್ವಾ? ಏನ್ ಪ್ರಯೋಜನ? ಹಬ್ಬಕ್ಕೆ ಅತಿಥಿ ಬಂದಾಗ ಬರ್ತೀರಾ ಹೋಗ್ತೀರಾ ಅದು ನನ್ಗೆ ಇಷ್ಟ ಆಗಲ್ಲ. ಖಂಡಿತ ಈ ಸರಿ ನಿಮ್ ಜೊತೆಲಿ ಬರ್ತೀನಿ. ನನಗೂ ಆಸೆ ಇದೆ ಸುಗುಣ, ಆದ್ರೆ ನನ್ನ ವ್ಯವಹಾರದಲ್ಲಿ ನಾನು ತಿರುಗಾಡೋದು ನೋಡಿದ್ರೆ ನಿನಗೆ ಅಲ್ಲೂ ನೆಮ್ಮದಿ ಸಿಗಲ್ಲ. ನಮ್ಮ ಸಂಸಾರದಲ್ಲಿ ನೆಮ್ಮದಿ ಸಿಗ್ತಿರೋ ವ್ಯವಹಾರ ನಮ್ಗೆ ಯಾಕ್ರಿ? ಸುಗುಣ, ನಾವು ಬಾಳೋದು ಮುಖ್ಯ ಅಲ್ಲ, ನಮ್ಮಿಂದ ಬಾಳೋರು ಮುಖ್ಯ. ನಮ್ಮ ಫ್ಯಾಕ್ಟರಿಗಳಲ್ಲಿ ಎಷ್ಟೋ ಸಂಸಾರಗಳು ಸುಖವಾಗಿ ಬದುಕ್ತಾ ಇವೆ. ನಾನು ಒಪ್ಕೊಳ್ತೀನಿ, ಆದ್ರೆ ನನ್ನ ವಿಷಯನೂ ಸ್ವಲ್ಪ ಯೋಚನೆ ಮಾಡಿ. ಮಕ್ಕಳಾದ್ರೆ ಇರ್ತಿದ್ರೆ ಅವ್ರು ನೋಡ್ಕೊಂಡು ಕಾಲ ಕಳೆಯಬಹುದಾಗಿತ್ತು, ಆ ಭಾಗ್ಯನೂ ನನಗಿಲ್ಲ. ಹಾಸ್ಟ್ಲು ಮಕ್ಕಳು ಇಲ್ಲದೆ ಹೋಗಿದ್ರೆ ನನ್ ಹುಚ್ಚಿನೇ ಆಗ್ಬಿಡ್ತಿದ್ದೆ. ಸುಗುಣ, ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ನೋಡು, ಆದಷ್ಟು ಬೇಗ ಫ್ಯಾಕ್ಟರಿಗಳೆಲ್ಲ ಒಂದು ವ್ಯವಸ್ಥೆ ಮಾಡಿ ನಾವಿನ್ ಮುಂದೆ ಹಾಳಾಗೆದ್ ಬಿಡೋಣ, ಸರಿಯಾ? ನೋಡು, ಬೇಗ ರೆಡಿ ಆಗು, ರಾಜನ್ ಬರ್ತ್ಡೇಗೆ ಪ್ರೆಸೆಂಟೇಶನ್ ತಗೊಂಬರೋಣ. ಬಾ. Thank you.
ಜನುಮ ದಿನದ ಆಹ್ವಾನಿತರ ನಾ ಸ್ವಾಗತಿಸುವೆನು ವಂದಿಸುತ್ತ ಅಭಿನಂದಿಸುತ್ತ ಜನುಮ ದಿನದ ಆಹ್ವಾನಿತರ ನಾ ಸ್ವಾಗತಿಸುವೆನು ವಂದಿಸುತ್ತ ಅಭಿನಂದಿಸುತ್ತ ಹ್ಯಾಪಿ ಬರ್ಡೇ ಟು ಯು 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 ಹ್ಯಾಪಿ ಸಂತಸ ಸಂಭ್ರಮ ತುಂಬಿಹ ಶುಭ ದಿನ ತಂದಿದೆ ಸುಖದ ಚೇತನ ಈ ಬಂಧನ ಬೆಳಗುತ್ತಿರುವುದು ನಮ್ಮ ಪ್ರೀತಿ ಪ್ರೇಮ ಭವ್ಯ ಬಾಳಿನ ಚಿರ ಸಮ್ಮಿಲನ ಪುಣ್ಯದ ಫಲವಿದು ತಪಸ್ಸಿನ ವರವಿದು ಬೆಳಕಿನಂತಿರು ನೀನು ನಲಿಯುತ್ತ ಗಂಧದ ಸೌರಭದಂತಿರು ನೀನು ಬದುಕುತ್ತ ಮುಂಬರುವ ನಿನ್ನ ಸಂಗತಿಯೊಡನೆ ಶಾಂತಿ ಸಂತೋಷ ಕಾಣುತ್ತ ನಿತ್ಯ ಭಾಗ್ಯದ ನಿಧಿಯಾಗಿರು ನಮ್ಮೆಲ್ಲರ ಉಸಿರಾಗಿರು ದಿನದ ಆಹ್ವಾನಿತರ ನಾ ಸ್ವಾಗತಿಸುವೆನು ವಂದಿಸುತ್ತ ಅಭಿನಂದಿಸುತ್ತ ಜನ್ಮದಿನದ ಆಹ್ವಾನಿತರ ನಾ ಸ್ವಾಗತಿಸುವೆನು ವಂದಿಸುತ್ತ ಅಭಿನಂದಿಸುತ್ತ ಹ್ಯಾಪಿ ಬರ್ಡೇ ಟು ಯು Happy birthday to you. 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 Aha. Happy birthday to you. Happy birthday to you. Kolkata din nimma train call banide. Excuse me. ಹಲೋ, ನಾನ್ ಜಗದೀಶ್ ಮಾತಾಡ್ತಿರೋದು. ಜಗದೀಶ್,
ಏನ್ ಸಮಾಚಾರ? ನನ್ ಫ್ಯಾಕ್ಟರಿ ಗುರ್ತಲ್ಲ ಸುಟ್ಟು ಹೋಯ್ತಾ? ಸರಿ ಸರಿ, ನಾನೀಗ ಲಾಸ್ಟ್ ಫ್ಲೈಟ್ ಬರ್ತಾ ಇದ್ದೀನಿ. ಹಾ ಓಕೆ. ಏನು ಅಂದ್ರೆ ಸುಗುಣ, ಕಲ್ಕತ್ತಾದಲ್ಲಿ ನಮ್ಮ ಫ್ಯಾಕ್ಟರಿ ಗುರ್ತಲ್ಲ ಸುಟ್ಟು ಹೋಯ್ತಂತೆ. ನಾನು ಅರ್ಜೆಂಟ್ ಆಗಿ ಹೋಗ್ತಾ ಇದ್ದೀನಿ. ಸಾರಿ ಸುಗುಣ, ನೀನು ತಪ್ಪ ತಿಳ್ಕೊಬೇಡ. ಅವರಿಗೆ ವಿಷಯ ತಿಳಿಸ್ಬಿಡು, ನಾನೇನ್ ಬರ್ತೀನಿ. ಆಂಟಿ, 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 ಏನಾಯ್ತು ಆಂಟಿ? ಏನಾಯ್ತು ಅಪ್ಪ? ಏನಪ್ಪ ಆಂಟಿ, ಏನಾಯ್ತು? ಏನಾಯ್ತು ಅಮ್ಮ? ಅಯ್ಯೋ, ಏನಾಗಿದೆ? ಅಯ್ಯೋ, ಇದನ್ನ ರಾಜ, ನಮ್ ಡಾಕ್ಟರ್ ಶ್ರೀನಿವಾಸ್ ಇಲ್ಲೇ ಇದ್ದಾರೆ, ಹೋಗ್ಕರಿ. ನಾನೆಲ್ಲಿದ್ದೀನಿ? ನಮ್ಮನೇಲಿ ಇದೆಯಾ? ಯಾಕಮ್ಮ? ಐಮ್ ಸಾರಿ ರಾಜ. ಅಮ್ಮ, ನನ್ನಿಂದ ನಿಮ್ಗೆಲ್ಲ ತೊಂದರೆ ಆಯ್ತು. ನಮ್ಮ ಯಜಮಾನರು ಕಲ್ಕಟ್ಟೆ ಹೊರಟೋದ್ರು. ನಾನು ಹಾಸ್ಟೆಲ್ ಹೋಗ್ತೀನಿ. ಇಲ್ಲ ಪ್ಲೀಸ್. ನೀವು ರೆಸ್ಟ್ ತಗೋಬೇಕು ಅಂತ. ಐ ವಾಂಟ್ ಟು ಗೋ. ನನ್ನ ಮಕ್ಳು ಬಿಟ್ಟು ನನ್ನ ಕೈಲಿ ಇರೋಕಾಗಲ್ಲ. ನೀವು ಕರ್ಕೊಂಡು ಹೋಗದೆ ಇದ್ರೆ ನಾನೇ ಹೋಗ್ತೀನಿ. ಪ್ಲೀಸ್ ರಾಜಾ, ನಿಧಾನವಾಗಿ ಹೋಗಿ. ಹಾಸ್ಟೆಲ್ ಟಿಕೆಟ್ ಬಾ. ನಿನ್ ಬಾಯ್ ಫ್ರೆಂಡ್ ತರ ಅಲ್ಲ ಕಣೆ ನನ್ ಬಾಸ್. ಹಂಗಲ್ಲ ಅನ್ಬೇಡ ಕಣೆ, ನಿನ್ ನಮ್ ಬಾಸ್ ಕಣೆಗೆ. ಹೌದು, ನನ್ ಫ್ರೆಂಡ್ ಸೂಪರ್ ಇದ್ದಂಗಿದ್ದಾನೆ ಕಣೆ. ನಾನು ಬರ್ಬೇಕು ಅಂತ ಆಸೆ ಬಿಟ್ಟು ಈ ಪ್ರೋಗ್ರಾಮ್ ಫಿಕ್ಸ್ ಮಾಡಿದೆ. ಏನ್ ಮಾಡ್ಲಿ, ಅರ್ಜೆಂಟ್ ಆಗಿ ಆಫೀಸ್ ನಲ್ಲಿ ಮೀಟಿಂಗ್ ಇಟ್ಕೊಂಡಿದ್ದಾರೆ. ನಾನೇನ್ ಆಸೆ ಪಟ್ರು ನಿರಾಸೆ ಆಗ್ಬಿಡುತ್ತೆ. ಒಂದಲ್ಲ ಒಂದ್ ದಿವಸ ನಿಮ್ ಮಾತ್ರೆ ಸಕ್ಸಸ್ ಆಗುತ್ತೆ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಬನ್ನಿ. ಎಲ್ರು ಹುಷಾರಾಗಿ ಹೋಗ್ಬಿಟ್ ಬನ್ನಿ. ಹಾಸ್ಟೆಲ್ ಒಳ್ಳೆ ಹೆಸರು ತನ್ನಿ. ಸಂಜೆ ವಾಪಸ್ ಬಂದ್ಬಿಡಿ. ಮಿಸಸ್ ಮಾಲ್ನಿ ಮೇಡಮ್, ಹೆಣ್ಮಕ್ಕಳ ಜವಾಬ್ದಾರಿ ನಿಮ್ದು. ಆಗ್ಲಿ ಮೇಡಮ್. ಒಂದು ಬ್ಯಾಡ್ ರಿಪೋರ್ಟ್ ಬರಕೂಡ್ದು. ಆಗ್ಲಿ ಮೇಡಮ್. ಓಕೆ ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮೇಡಮ್.
ಮಿಸಸ್ ಮಾಲಿನಿ, ಈಗಲೇ ಎಲ್ಲ ಹುಡುಗಿಯರನ್ನು ಕಾನ್ಫರೆನ್ಸ್ ಹಾಲ್ಗೆ ಬರ ಹೇಳಿ. ಎಸ್ ಮೇಡಮ್. ಈ ದಿನ ನೀವು ನಡೆದುಕೊಂಡ ರೀತಿ ಅಸಹ್ಯ. ನನ್ನ ವೃತ್ತಿ ಜೀವನಕ್ಕೆ ಕಪ್ಪು ಮಸಿ. ತಾಯಿಯಾಗಿ ಸೃಷ್ಟಿಯ ಬೆಲೆಯನ್ನು, ಹೆಂಡತಿಯಾಗಿ ಸ್ವರ್ಗದ ಬೆಲೆಯನ್ನು ಕೊಡುವ ಹೆಣ್ಣು ದುರ್ವರ್ತನೆಗಾಗಿ ಮಾರಿಯಾಗಬೇಕು, ಸದ್ವರ್ತನೆಗಾಗಿ ನಾರಿಯಾಗಬೇಕು. ಎಷ್ಟೋ ವೀರ ಮಹಿಳೆಯರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಸ್ತ್ರೀ ಸ್ಥಾನವನ್ನು ಉಳಿಸಿಕೊಟ್ಟರೆ ಅದೇ ಸ್ವತಂತ್ರವನ್ನ ನೀವು ದುರುಪಯೋಗ ಪಡಿಸಿಕೊಳ್ತಾ ಇದ್ದೀರಾ. ಬರೇ ವೇಷಭೂಷಣಗಳಲ್ಲಿ ನಿಮ್ಮ ವಿದ್ಯಾಭ್ಯಾಸವನ್ನು ತೋರಿಸ್ತಾ ಇದ್ದೀರ. ಒಳ್ಳೆಯ ಅಭ್ಯಾಸಗಳನ್ನೆಲ್ಲ ಮರೆತು ಸಮಾಜದಲ್ಲಿ ಪ್ರಚಾರದ ವಸ್ತು ಆಗ್ತಾ ಇದ್ದೀರಾ. ತಪ್ಪು ಮಾಡುವುದು ಸಹಜ, ಆದರೆ ಅದೇ ತಪ್ಪನ್ನೇ ಮತ್ತೆ ಮತ್ತೆ ಮಾಡದೆ, ಯಾರ ಯಾವ ಬಂಧನಕ್ಕೂ ಒಳಗಾಗದೆ ಮಾನ ಮರ್ಯಾದೆಯಿಂದ ಬಾಳಿ ವಿದ್ಯಾಭ್ಯಾಸನ ಮುಂದುವರಿಸಿ. ನಿನ್ನ ಹಾಸ್ಟೆಲ್ನಿಂದ ಡಿಸ್ಮಿಸ್ ಮಾಡಿದ್ದೀನಿ. ನಮ್ಮ ಭವಿಷ್ಯಕ್ಕೆ ಕನ್ನಡಿ ಹಿಡಿಯೋದಕ್ಕೆ ಇವ್ರು ಯಾರು? ಅವಳು ನೆಟ್ಟಿಗಿದ್ದು ಇನ್ನೊಬ್ಬ ಸೊಟ್ಟತನ ತಿದ್ದಬೇಕು, ಅದು ಬಿಟ್ಟು ನಂಬಲವೇ ಡಂಕು ಅಂತ ಹೇಳ್ತಿದ್ದಾಳೆ. ಇಷ್ಟಕ್ಕೂ ನಂದಿ ಬೆಟ್ಟದ ವಿಷಯ ಹೇಳಿದವರು ಯಾರು? ಈ ಮೂದೇವಿನೇ, ಇನ್ಯಾರು ಹೇಳ್ತಾರೆ? ಹೌದು ಕಣೆ, ಈ ಮೂದೇವಿನೇ ಹೇಳಿರೋದು. ಕಟ್ಕೊಂಡ ಕೆಲಸ ಕೆಲಸ ಅಂತ ಊರೂರು ಅಲೀತಾ ಇದ್ರೆ, ಇಲ್ಲಿ ಸೇವೆ ಸೇವೆ ಅಂತ ಪ್ರಾಯದ ಹುಡುಗರನ್ನ ಪಾದಾಳ ತಳ್ತಾ ಇದ್ದಾಳೆ. ಆ ರಾಜ ಬಂದ್ರೆ ಅದೇನ್ ಸೆಲ್ಗೆ? ಏನ್ ಸವಿ ಮಾತು, ಅದೇನೋ ಗುಸ್ಗುಸ. ಇಷ್ಟು ವಯಸ್ಸಾದ್ರೂ ಇನ್ನೂ ಇವಳಿಗೆ ಹುಡುಗರು ಸಹವಾಸ ಬೇಕು. ಹೌದೇ, ಆ ರಾಜನಿಗೆ ರಾತ್ರಿಯಲ್ಲಿ ಅದೇನ್ ಕೆಲಸ ಹೇಳೇ? ನಾನ್ ನಿಮ್ ಹತ್ರ ಏನನ್ನ ಚಾಡಿ ಹೇಳಿದ್ದೀನಿ, ಬಾಯಿ ಬಂದಾಗ ಬೈದ್ ಬಿಟ್ರೆ ಮೇಡಮ್. ಅಯ್ಯೋ, ಸ್ತ್ರೀ ಜಾತಿಗೆ ತಾನು ಹೆಣ್ಣು ಎಂಬ ಕಲ್ಪನೆ ಇರ್ಬೇಕು, ಇಲ್ಲದೆ ಇದ್ರೆ ಬುದ್ಧಿ ಹೇಳೋರು ಮಾತಾದ್ರೂ ಕೇಳ್ಬೇಕು. ಮರತ್ರೆ ಒಡೆದ ಮಡಿಕೆ, ಅದು ಒಂದು ಗುಡ್ಸಕ್ ಸಾಧ್ಯವೇ ಇಲ್ಲ. ನೀನೇ ಕಳ್ತೀಯ, ನೀನೇನ್ ತಪ್ಪು ಮಾಡಿದೆ? ಅಳ್ಬೇಕಾದರೂ ಅವರು ಅಳ್ಬೇಡ, ಹೋಗು ಮಲಕು. ಇಲ್ಲ ಕುತ್ಕೊಳ್ಳುವ ಅಲ್ಲಿ. ಓ ಅಲ್ಲಿ ಸ್ವಿಮ್ಮಿಂಗ್ ನೋಡ್ಬೇಕಂದ್ರೆ ಬಹಳ ಇಷ್ಟನಾ? ಹೋಗ್ರಿ, ಅಲ್ಲಿ ಯಾರು ಇಲ್ವಲ್ಲ, ಅದಕ್ಕಿಬ್ರೆ ಕುತ್ಕೊಂಡು ಮಾತಾಡ್ಬೋದು ಅಂತ. ಈ ಜಾಗ ಚೆನ್ನಾಗಿದೆಯಲ್ಲ ಅಲ್ಲಿ. ಹಾಯ್ ಮೀನಾ. ಯಾರು ಅವಳು? ಕಾಲೇಜ್ ಸ್ಟೂಡೆಂಟ್, ಪರಿಚಯ ಅಷ್ಟೇ. ನಿಮ್ಗೆ ಇಂಥ ಸ್ನೇಹಿತೆ ಜಾಸ್ತಿ ಅಂತ ಕಾಣಿಸುತ್ತೆ. ಅರೆ, ಪರಿಚಯರ ಜೊತೆ ಮಾತಾಡೋ ತಪ್ಪ? ಅಲ್ನೋಡಿ, ಇವರ ಸ್ಟೂಡೆಂಟ್ಸ್, ಅವ್ರು ಮಾಡ್ತಾ ಇರೋ ಅವತಾರ ನೋಡಿದ್ರೆ ಚೇಚೆ, ನನ್ಗೆ ಅಸಹ್ಯ ಆಗ್ತಿದೆ. ನಾನು ಇಲ್ಲೊಂದು ಸಣ್ಣ ಇರಲ್ಲ, ಮೊದ್ಲು ಇಲ್ಲಿಂದ ಹೊಟ್ಟೋಗಣ. ಪ್ಲೀಸ್ ಸಿಟ್ ಡೌನ್. ರಾಧಾ, ರಾಧಾ, ಏನಾಯ್ತು ರಾಧಾ? ಏನಾಯ್ತು, ಯಾಕೆ ರಾಧಾ? ರಾಧಾ, ಯಾಕೆ ರಾಧಾ, ಏನಾಯ್ತು ರೀ ರಾಧಾ? ಅರೆ ಮೇಡಮ್, ಪ್ಲೀಸ್ ಕಮ್, ಪ್ಲೀಸ್ ಕಮ್ ಹಿಯರ್. ಏನ ಇದ್ದಕ್ಕಿದ್ದಲ್ಲಿ ವಾಂತಿ ಮಾಡ್ಕೊಂಡ್ಲು, ತಲೆ ಸುತ್ತ ಕೆಳಗೆ ಬಿದ್ಲು.
ಇಷ್ಟೇನಾ? ನೀವೇನ್ ಭಯ ಪಡಬೇಡಿ, ತಾಯಿಯಾಗುವ ಲಕ್ಷಣ. ಏನ ಚಿನ ಮಾಡ್ತಾ ಇದೀಯಾ? ಏನೂ ಇಲ್ಲ, ತುಂಬಾ ಬೇಜಾರಾಗಿದೆ ನನಗೆ. ಯಾಕೆ, ಹಣ ಏನಾದ್ರು ಬೇಕಾಗಿತ್ತ? ಹೌದು, ಏನ್ ಮಾಡ್ಬೇಕಂತಾನೆ ಒಂದೂ ಗೊತ್ತಾಗ್ತಾ ಇಲ್ಲ. ನಾನ್ ಹೇಳ್ದಾಗ ಕೇಳಿದ್ರೆ ಸುಖವಾಗಿರ್ಬಹುದು. ಏನು ಪಾಪ, ಸುಖ ಪಡೋ ಈ ವಯಸ್ಸಿನಲ್ಲಿ ನೀನ್ ಕರಗೋದನ್ನ ನನ್ನಿಂದ ನೋಡಕ್ಕಾಗಲ್ಲ. ನೀನ್ ನನ್ ಜೊತೆನಲ್ ಬಾ, ನಿನ್ಗೂ ಸಹಾಯ ಆಗುತ್ತೆ. ಬಾ, ಒಂದ್ ಕೆಲಸ ಕೊಡಿಸ್ತೀನಿ. ನಮಸ್ಕಾರ ಸರ್. ನಮಸ್ಕಾರ, ಬನ್ನಿ. ಇವಳ ಹೆಸರು ಗೌರಿ ಅಂತ. ತುಂಬಾ ಒಳ್ಳೆ ಹುಡುಗಿ ಸರ್. ಇವಳಿಗೊಂದ್ ಪಾರ್ಟ್ ಟೈಮ್ ಕೆಲಸ ಕೊಡ್ತಿ ಸರ್. ತುಂಬಾ ಬಡವರು, ನೀವ್ ಹೇಳ್ದಂಗೆಲ್ಲ ಕೇಳ್ತಾಳ ಸರ್. ಪರವಾಗಿಲ್ಲ ಸರ್. ಸರ್ ಒಂದ್ ನಿಮಿಷ ಬರ್ತೀರಾ? ಸೌತೆಕಾಯಿ ಸರ್ ತಿಂದ್ರೆ ಕರುಂ ಕರುಂ ಅನ್ನತ್ತೆ. ಕಡಿಮೆ ಇಲ್ಲ, ನೋಡಿದ್ರೆ ಗೊತ್ತಾಗತ್ತಲ್ಲ ಇಲ್ಲಿ ಕುಕ್ಕಿದ ಹಣ್ಣಲ್ಲ ಅಂತ. ಥ್ಯಾಂಕ್ ಯು ಸರ್, ನಾನ್ ಬರ್ತೀನಿ. ಕಾಲೇಜ್ ಹುಡುಗಿ ಸರ್, ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ನೀನ್ ಇಲ್ಲೇ ಇರು, ನಿನ್ ಹೊಸ ಬಟ್ಟೆ ತಗೊಂಬರ್ತೀನಿ. ನೀನೇನ್ ಭಯ ಪಡ್ಬೇಡ. ಆಗ್ಲಿ ಮೇಡಮ್. ಬೇಡ, ಕೈ ಮುಗಿತೀನಿ. ಬೇಡ ಬೇಡ, ಬಿಡಿ ನನ್ನ, ಬಿಡಿ ಬಿಡಿ, ನನ್ನ ಪ್ರಾಣ ಹಾಳು ಮಾಡ್ಬೇಡಿ. ಯಾರನ್ ಕೇಳಿ ನಿರ್ಧಾರಕ್ಕೆ ಬಂದೆ? ನೀನ್ ಪ್ರೀತಿಸಿರೋ ಹುಡುಗಿ ಜೊತೆ ಮದುವೆ ಮಾಡೋದಕ್ಕೆ ನಾನ್ ತಯಾರಿಲ್ಲ. ರಾಜ, ನಮ್ಮ ಅಣ್ಣನ್ ಮಗಳನ್ನೇ ನೀನ್ ಮದುವೆ ಮಾಡ್ಬೇಕು ಅಂತಿದ್ದೀನಿ ಕಣೋ. ಅವಳು ಹುಟ್ಟಿರೋದೇ ನಿನಗೋಸ್ಕರ ಕಣೋ. ಅಮ್ಮ, ರಾಧಾಳೆ ಮದುವೆ ಮಾಡ್ಕೋತೀನಿ ಅಂತ ನಾನು ಅವಳಿಗೆ ಮಾತು ಕೊಟ್ಟಿದ್ದೀನಿ. ಅವಳಿಗೆ ಮೋಸ ಮಾಡೋಕ್ ನನ್ನಿಂದ ಸಾಧ್ಯ ಇಲ್ಲ. ಹೇಳಿದೇನೆ ಕೇಳಿದೇನೆ, ಅವನ ಆರೋ ಮಾತ್ಮ ಹೆತ್ತ ತಂದೆ ತಾಯಿಗಳಿಗಿಂತ ಅವಳೇ ಹೆಚ್ಚಾದ್ಲು. ಇವನು ಇವನು ನನ್ನ ಮಗನ, ಇವನು ನನ್ನ ಮಗನಾಗಿದ್ರೆ ಈ ತರ ಮಾತಾಡ್ತಿರ್ಲಿಲ್ಲ. ಚೇಚೆ ರಾಜ, ಇರೋನೊಬ್ಬ ಮಗ ಕಣೋ ನೀನು. ನಿನ್ನೊಳ್ಳೋದಕ್ಕೆ ಕಣೋ ಹೇಳ್ತಾ ಇರೋದು. ನನ್ನ ಮಾತು ಕೇಳು, ಅವಳ ಮರ್ತು ಬಿಡು. ಏನು, ನಾನು ಅವಳನ್ನ ಮರೆಯೋದ? ಅದೇ ಜನ್ಮದಲ್ಲೇ ಸಾಧ್ಯ ಇಲ್ಲ. ಆಗೋಲ್ಲ ಆಗೋಲ್ಲ ಆಗೋಲ್ಲ. ರಾಜ ರಾಜ, ನನ್ನ ಮಾನ ಮರ್ಯಾದೆ ಬೀದಿ ಪಾಲಾಗೋಯ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ರಾಧಾ, ಸಮಾಧಾನ ಮಾಡ್ಕೊ. ಹಳೆ ಬೇಡ, ಯಾರು ಏನೇ ಅನ್ಲಿ, ಯಾರೇನೇ ಮಾಡ್ಲಿ, ನಾನ್ ಮಾತ್ರ ನಿನ್ ಕೈ ಬಿಡೋಲ್ಲ. ಈ ಸತ್ಯ ನನ್ ಪಾಳ್ನೆ ನೀನು ಮುಡುಪಾಗಿಟ್ಟಿದ್ದೀನಿ. ಭಯಪಡಬೇಡ, ಭಯಪಡಬೇಡ. ನಾನು ಹೇಗ್ರಿ ಭಯಪಡ್ದೇ ಇರೋದು? ಹತ್ತು ಜನಕ್ಕೆ ಮುಖ ತರಿಸಿ ಆಗಾಗೋಯ್ತಲ್ಲ ನನ್ ಬಾಳು. ಇಲ್ಲ, ನಾನ್ ಬದುಕಲ್ಲ, ನಾನ್ ಬದುಕೋದಿಲ್ಲ. ನನ್ ಬದುಕಲ್ಲ. ಇಲ್ಲ, ನೀನ್ ಬದುಕಬೇಕು. ನೀನ್ ನನಗೋಸ್ಕರ ಬದುಕಲೇಬೇಕ. ಅದಕ್ಕೀಗಿರೋದು ಒಂದೇ ಒಂದು ಮಾರ್ಗ. ಮೇಡಮ್. ಎಸ್ ಬಾಮ್ಮ. ದೇವಸ್ಥಾನಕ್ಕೆ ಹೋಗಿದ್ಯಾ? ಹೌದು, ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸ್ತೇ ಮೇಡಮ್.
ಅದೇನು ಮೇಡಮ್? ನೀವ್ ಯಾವಾಗ ನೋಡಿದ್ರು ಚಿಂತೆಯಿಂದನೇ ಕೂತಿರ್ತೀರ, ಏನೋ ನೋವಿಂದ ಕೊರಗ್ತಾ ಇರ್ತೀರ. ಅದಕ್ಕೆ ನಾನು ದೇವ್ರಲ್ಲಿ ಪ್ರಾರ್ಥಿಸ್ಕೊಂಡೆ ನಿಮ್ ಚಿಂತೆನೆಲ್ಲ ದೂರ ಮಾಡಪ್ಪ ತಂದೆ ಅಂತ. ನನ್ ದೇವ್ರಿಗೆ ನನ್ ಮೇಲೆ ಅನುಕಂಪ ಇಲ್ಲ, ಇನ್ನು ಆ ದೇವ್ರಿಗೆ ಇದೆಯೇನಮ್ಮ? ಇದೆ ಮೇಡಮ್. ದೇವ್ರು ಕೊಡೋ ಶಾಂತಿ ಸುಖ ನಿಧಾನವಾದ್ರೂ ಶಾಶ್ವತವಾದದ್ದು. ಮನುಷ್ಯ ಕೊಡೋ ಶಾಂತಿ ಸುಖ ತಾತ್ಕಾಲಿಕವಾದದ್ದು. ಮಾಡೋ ಪ್ರಯತ್ನ ಮಾಡ್ಲೇಬೇಕು ತಾನೆ ಮೇಡಮ್? ಶ್ರೀದೇವಿ, ದೇವ್ರಲ್ಲಿ ಭಕ್ತಿ, ಹಿರಿಯರಲ್ಲಿ ಗೌರವ, ಓದೋದ್ರಲ್ಲಿ ಉತ್ಸಾಹ, ಆ ದೇವ್ರು ಇಷ್ಟು ಚಿಕ್ಕ ವಯಸ್ಸಿನೇ ಏನು ಕೊಟ್ಟಿದ್ದಾನಲ್ಲಮ್ಮ, ಎಲ್ಲ ಆ ದೇವ್ರ ನಿಮ್ಮಂತರ ಆಶೀರ್ವಾದ ಮೇಡಮ್. ಶ್ರೀದೇವಿ, ನನ್ನ ಆಶೀರ್ವಾದ ಯಾವಾಗ್ಲೂ ಇರುತ್ತೆ. ದೇವ್ರು ನೀನ್ ಚೆನ್ನಾಗಿಟ್ಟಿರ್ಲಮ್ಮ. ನಾನಿನ್ ಬರ್ಲಾ ಮೇಡಮ್? ಓಕೆ. ಹಲೋ, ಓಹ್ ಐ ಆಮ್ ಸೋ ಸಾರಿ ರಾಜಾ, ನಾನೀಗ ಬರೋಕ್ಕಾಗಲ್ಲ, ನನ್ಗೆ ಯಾಕೋ ಮನಸ್ಸೇ ಸರಿಯಿಲ್ಲ. ಒಂದು ಕೆಲಸ ಮಾಡು, ನೀನೇ ಇಲ್ಲಿ ಬಂದ್ಬಿಡು, ಬ್ಯಾಕ್ ಗೇಟ್ನಲ್ಲಿ ಗುರ್ಕ ಇರ್ತಾನೆ, ಮಿಕ್ಕಿದ್ದೆಲ್ಲ ನೀನು ಬಂದ್ಮೇಲೆ. ಓಕೆ? ನಿಮ್ದೇ ಜಾಲಿ ಕಣ್ರಿ, ಯಾವಾಗ್ಲೂ ಜಾಮ್ ಜಾಮ್ ಅಂತ ಇರ್ತೀರಾ. ನಿಮ್ಗೆ ಇದು ಯಾಕೆ ಇದೆಯಾ ಅಂತ ಕೇಳ್ತೀರಲ್ರಿ. ವೆರಿ ಗುಡ್, ಆ ಧೈರ್ಯ ಇದ್ರೇನೆ ಹಣ ಸುಖ ಎಲ್ಲ ಸಿಗೋದು. ಚೇಚೆ, ಹಣ ಯಾರಿಗ್ರಿ ಬೇಕು? ನನ್ನ ದೇಹದ ಸುಖದ ಇಚ್ಛೆಯನ್ನು ತೀರಿಸ್ಕೋಬೇಕು. ನೀನೇನು ಯೋಚನೆ ಮಾಡ್ಬೇಡ, ಪ್ರೇಮ ಸುಖ ಬಯಸಿ ಬಿಗಿಯಾಗಿರೋ ಈ ನಿನ್ ಮೈ ಮನಸ್ಸಿಗೆ ತೃಪ್ತಿ ಪಡಿಸ್ತೀನಿ, ಸುಖ ಪಡಿಸ್ತೀನಿ. ಅಷ್ಟು ಮಾಡಿ ಮೇಡಮ್, ಪ್ಲೀಸ್. ವೆರಿ ಗುಡ್, ಇವತ್ತು ರಾತ್ರಿ ಫೈವ್ ಸ್ಟಾರ್ ಹೋಟ್ಲಿಗೆ ದೊಡ್ಡ ಶ್ರೀಮಂತ ಬರ್ತಾರೆ, ನೀನ್ ಅಲ್ವಾ? ಬಂದ್ ನಿನ್ ವಿಷಯ ಬರ್ತೀನಿ ಮೇಲೆ. ಹಾಯ್. ರಾತ್ರಿ ಫೈವ್ ಸ್ಟಾರ್ ಹೋಟೆಲ್. ರೀ, ನನ್ಗೆ ಯಾಕೋ ತುಂಬಾ ಭಯವಾಗ್ತಿದೆ ರೀ. ನೀನೇನು ಭಯಪಡ್ಕೋಬೇಡ, ಬಹಳ ಸಿಂಪಲ್ ಆದ ಆಪರೇಷನ್, ಧೈರ್ಯ ತುಂಬ, ಏನೂ ಆಗಲ್ಲ. ನೀವ್ ನನ್ ಜೊತೆ ಇಲ್ಲಿದ್ರೆ ನನ್ಗಾಗ್ಲಿ ಧೈರ್ಯ. ಹೆದರ್ಕೋಬೇಡ ರಾಧಾ, ಒಳಗಡೆ ನಾವ್ಯಾರು ಬರೋ ಹಾಗಿಲ್ಲ, ನಿನಗೋಸ್ಕರ ನಾನು ಇಲ್ಲೇ ಕಾಯ್ಕೊಂಡಿರ್ತೀನಿ. Thank you.
ನನ್ ಪುಣ್ಯ, ನನ್ ಕ್ಷಮಿಸೋಣ.
अलबेड़ सुनीता अलबेड़म्मा अलबेड़ निंदेनु तप्पिल्लम्मा तप्पेल्ल नंदु दुश्चटगळिगे बलियाद नानु ಪ್ರಾಯಿ ಪಂದ್ರ ಒಬ್ಬ ತಂಗಿ ಇದ್ದಾಳೆ ಅನ್ನೋದು ಮರ್ತ್ಬಿಟ್ಟಿದ್ನಂಬ ಮರ್ತ್ಬಿಟ್ಟಿದ್ದೆ ನಾನು ಮಾಡಿದ ಪಾಪಗಳಿಗೆ ತಕ್ಕ ಪ್ರತಿಫಲ ನನಗೆ ಸಿಕ್ಬಿಡ್ತಮ್ಮ ನನಗೆ ಸಿಕ್ಬಿಡ್ತು ನೋಡು ನೀನು ಓದಿದ ಸಾಕು ಎಷ್ಟು ಸಾವಿರ ಕಚ್ಚಾದ್ರೂ ಪರವಾಗಿಲ್ಲ ಮತ್ತೆ ನೀನು ಮದುವೆ ಮಾಡ್ಬೇಕು ಆಗಲೇ ನನ್ನ ಸಂತೋಷಮ್ಮ ಆಗಲೇ ನನ್ನ ಸಂತೋಷ ಆಗಲೇ ನನ್ನ ಸಂತೋಷಮ್ಮ ನಮಸ್ತೆ ಮೇಡಮ್ ಇವರು ನಮ್ಮ ಅಣ್ಣ ನಮಸ್ಕಾರ ನಮಸ್ಕಾರ ಪ್ಲೀಸ್ ಸಿಟ್ ಡೌನ್ ಕೂತ್ಕೋ ಮಾ ಸುನೀತಾಳನ್ನ ಊರಿಗೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಯಾಕೆ ಅವಳು ಊರಿಗೆ ಸಾಕು ಕಾಲದಕ್ಕೆ ಒಬ್ಬಳೆ ತಂಗಿ ಎಷ್ಟು ದಿನ ಅಂತ ಮನೆಯಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಅವಳಿಗೆ ಒಂದು ಗಣ್ಣು ನೋಡಿದ್ದೀನಿ ಪರೀಕ್ಷೆ ಕೇವಲ 3 ತಿಂಗಳಿದೆ ಮುಗಿದ್ರೆ ಬಿಎ ಡಿಗ್ರಿ ಕಂಪ್ಲೀಟ್ ಆಗುತ್ತೆ ಮಧ್ಯದಲ್ಲಿ ಯಾಕೆ ಬಿಡಿಸ್ತೀರಾ ಡಿಗ್ರಿ ಬೇಡ ಏನು ಬೇಡ ಅವಳಿಗೆ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ದಯವಿಟ್ಟು ಡಿಸ್ಚಾರ್ಜ್ ಮಾಡಿ ಕಳಿಸ್ಕೊಡಿ ಇದರ ಮೇಲೆ ನಿಮ್ಮ ಇಷ್ಟ ಆಗ್ಲಿ ಬರ್ತೀವಿ ಹೋಗಿ ಬರ್ತೀನಿ ಮೇಡಂ ನೀವು ಬಂದ್ರಾ ನಮ್ಮ ಮಾಸ್ಟರ್ ಸಿಲ್ವರ್ ಜುಬ್ಲಿ ಫಂಕ್ಷನ್ ಗೆ ಕಲ್ಚರಲ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಎಲ್ಲಾ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ತಾನೆ ಮಾಡ್ತಾ ಇದೀನಿ ಮೇಡಂ ಚೆನ್ನಾಗಿ ಮಾಡಿ ತುಂಬಾ ದೊಡ್ಡ ದೊಡ್ಡರೆಲ್ಲ ಬರ್ತಿದ್ದಾರೆ ಹಾ ಓಕೆ ಓಕೆ ನಮಸ್ಕಾರ ಸಲ್ಪಿರಿ ಆಫೀಸ್ ಕೊಟ್ಬಿಡಮ್ಮ ಹೇಳ ಕಳಿಸಿದ್ರಂತೆ ಹೌದು ನಮ್ಮ ಮಾಸ್ಟರ್ ಸಿಲ್ವರ್ ಜುಬ್ಲಿ ಬರುತ್ತೆ ಈ ಬಿಲ್ಡಿಂಗ್ ಗೆ ಡೆಕೋರೇಷನ್ ಮಾಡಿಸಬೇಕು ಆ ಪೈಪ್ ಅಲ್ಲಿ ರಿಪೇರಿ ಮಾಡಿಸಬೇಕು ಅದಕ್ಕೆನ್ನ ಅಮ್ಮ ಸಿಟಿ ಕಾರ್ಪೊರೇಷನ್ ಅಲ್ಲಿ ಲ್ಯಾಬೋರೇಟರಿ ಹಂಚಿ ಲ್ಯಾಬೋರೇಟರಿ ವರೆಗೂ ಬಾಗ ಡೆಕೋರೇಟ್ ಚೇಶಾನು ಇದು ಎನ್ನ பெரிய ಕೆಲಸ ಬನ್ನಿ ಜಾಗ ತೋರಿಸ್ತೀನಿ ಸಿಂತಾ ಕಾಫಿ ತಗೊಂಡರೆ ನಮ್ ರಾಜಾ ರಾಜಾ ನಮ್ ರಾಜಾ ಮನೆಗೆ ಬಂದು 3 ದಿವಸ ಆಯ್ತು ಮನೆಗೆ ಬಂದು 3 ದಿವಸ ಆಯ್ತಾ ಎಲ್ಲಿ ಹೋದ್ನೋ ಏನೋ ನನಗೆ ಹೇಳಲಿಲ್ಲ ಒಬ್ಬನ ಮಗ ಅಂತ ಸಲಗೆ ಕೊಟ್ಟು ಹಾಗೆ ಮಾಡ್ದೆ ಹೋಗಿ ಜಗದೀಶ್ ಮನೆಗಾದ್ರು ಫೋನ್ ಮಾಡಿ ವಿಚಾರಿಸು ನಾನು ಎಲ್ಲ ಕಡೆ ವಿಚಾರಿಸ್ತೀನಿ ಹೋಗು ಹಲೋ ರಾಜ ಮೂರ್ತಿಸ್ತ ಮನೆಗೆ ಬಂದಿಲ್ವಾ ಇಲ್ಲ ಬಂದಿಲ್ಲ ಎಲ್ಲಿ ಹೋಗಿರಬಹುದು ನಮ್ಮ ಹಾಸ್ಟೆಲ್ ಸಿಲ್ವರ್ ಜುಬ್ಲಿ ಫಂಕ್ಷನ್ ಅಲ್ಲಿ ತುಂಬಾ ಬಿಜಿ ಆಗಿದ್ದೆ ವಿಚಾರಿಸ್ತೀನಿ ಓಕೆ
ಕಂಕೂಗಾಡ್ತೀರ? ಎಲ್ಲಿ ಹಾರಾಗ ಹೋದ್ಯೋ ಹುಳ? ಲೇ ಕುಳ್ಳ, ಲೇ ಕುಳ್ಳ, ಅವ್ರಿಗೇನೋ ಸಾಮಾನ್ ಬೇಕಂತೆ. ಇವರು ಉದ್ದವಾಗಿದ್ದಾರೆ, ಅವರಿಗೆ ಕೊಡಕ್ಕಾಗಲ್ಲ. ನೀನು ಕುಳ್ಳಿಗಿದೀಯ, ಎತ್ತೆತ್ತು ಕೊಡ್ಬಹುದು. ಅದಕ್ಕೆ ಮಾಡು ಬೇಗ. ಲವ್ ಮಾಡುದು ಇವರು, ಸಪ್ಲೈ ಮಾಡಕ್ಕೆ ನಾನು. ಅದ್ಯಾಕೆ ಕುಣಿತಾ ಇದ್ಯಾ? ಎಲ್ಲಿ ಮೇಲಿದೆ? ಅಯ್ಯೋ, ನಿಮ್ ಭಟ್ರು ಕೆಳಗಿಂದ ಸಪ್ಲೈ ಮಾಡ ಅಂತಂದ್ರಲ್ಲ, ಮೇಲಿರೋದ್ ಯಾವ ಸಪ್ಲೈ ಮಾಡ್ತಾರೆ? ತಡಿ ತಗೋ. ಡಾಲ್ಡಾ ತುಪ್ಪ ಅಂದ್ಯಾ? ನನಗೂ ಡಾಲ್ಡಾ ಬೇಕು, ಕೊಡೆ ಇಲ್ಲಿ. ನಾನು ಅದಕ್ಕೆ ಹಾಕ್ಬೇಕಣೆ. ಕೊಡೇ ಕೊಡಲ್ವೇ? ಕೊಡೇ ಕೊಡ್ತೀವಲ್ವಾ? ಕೊಡೇ ಕೊಡೇ ಬಿಡಲ್ಲ, ಬಿಡಲ್ಲ. ನನಗೆ ಹೊಡಿತೇನೆ ಹಾಕಿ ಮುಖ ನೋಡ್ತೀಯ. ಮಹೇಶ್ ಬಿಟ್ರೆ ಏನಿದೆ ನಿಮ್ಮ ಅವಸ್ಥೆ? ಅಡುಗೆ ಮಾಡಕ್ ಕಲ್ತ್ಕೊಳ್ಳಿ ಅಂದ್ರೆ ಎಲ್ಲಾ ಸೇರಿ ನನಗೆ ಈ ಅವಸ್ಥೆ ಮಾಡಿಬಿಟ್ರು. ಕಿಚನ್ ರೂಮ್ ಎಲ್ಲ ಹಾಳು ಆಗ್ಬಿಟ್ರಮ್ಮ. ಅಡಿಗೆ ಮಾಡೋದ್ ಕಲ್ತ್ಕೊಳ್ಳಿ ಅಂದ್ರೆ ಅಡಿಗೆ ಮನೆಯೇ ಹಾಳ್ ಮಾಡ್ಬಿಟ್ರ. ಇವತ್ತು ಇವತ್ತು ಅವರೆಲ್ರಿಗೂ ಊಟ ಕಟ್. ಅಮ್ಮ ಅಮ್ಮ, ನಾನಿನ್ನು ಇಲ್ಲಿರಲ್ಲ. ಯಾಕೆ ಬಿಟ್ರಿ ಅಮ್ಮ? ಇವರು ಗಲಾಟೆ ತಡೆದು ತಡೆದು ಸಾಕಾಗೋಗಿದೆ, ನಾನು ಹೊರಟೋಗ್ತೀನಮ್ಮ. ಬಿಟ್ರೆ ಇಡೀ ಹಾಸ್ಟೆಲ್ನಲ್ಲಿ ನನ್ ಚಿಂತೆ ದೂರ ಮಾಡಿ ವಿದ್ಯಾರ್ಥಿಗಳನ್ನೆಲ್ಲ ನಗನಗಿಸ್ತಾ ಇದ್ದ ನೀವೇ ದೂರ ಹೋಗ್ತೀನಿ ಅಂದ್ಮೇಲೆ ನನ್ಗೆಷ್ಟು ದುಃಖ ಆಗ್ತಿದೆ ಗೊತ್ತಾ? ನೀವು ಹೋಗಕ್ ಮುಂಚೆ ನಾನೇ ಹೊರಟೋಗ್ತೀನಿ. ಅಮ್ಮ ಆಗಂಬೇಡಿ ಅಮ್ಮ, ಹೆಚ್ಚು ತಾಯಿಗಿಂತ ಹೆಚ್ಚಾಗಿ ಮಕ್ಕಳು ಪ್ರೀತಿಸಿರೋ ನೀವು ಹೋಗ್ತೀನಿ ಅಂದ್ರೆ. ನೀವೇ ಹೊರಟು ನಿಂತಿರುವಾಗ ನಾನಿನ್ನೇನು ಹೇಳಿ? ಕೆಲವು ಕೆಟ್ಟ ಹುಡುಗಿರು ನಿಮ್ಮ ಮನಸ್ಸು ತಯಿಸಿರಬಹುದು, ಅದಕ್ಕೇನು ಮಾಡೋಕ್ಕಾಗುತ್ತೆ? ಕೆಟ್ಟ ಹುಡುಗಿರನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಿದ್ರೆ ಅವ್ರನ್ನ ಒಳ್ಳೆ ದಾರಿಗೆ ತರೋರು ಯಾರು ಬಿಟ್ರೆ? ಅಮ್ಮ ನೀವು ವಾರ್ಡನ್ನಲ್ಲ, ಮಾ ವಾರ್ಡನ್ನಲ್ಲ, ಸಾಕ್ಷಾತ್ ವಿದ್ಯಾದೇವಿ ಕರುಣಾಮಯಿ.
ಗುಂಡಿ ತೊಡೆದವರ ಯಾರ ಅಲ್ಲಿ ಸರ್ ಕರೆ ಹೋಗು ಕಾನ್ಸ್ಟೇಬಲ್ ಮೆಜರ್ಮೆಂಟ್ ತಗೊಳ್ಯ 206 ಫೋಟೋಗ್ರಾಫರ್ಗೆ ಆಂಬ್ಯುಲೆನ್ಸ್ಗೆ ಫೋನ್ ಮಾಡ್ಯಾ ಗುಂಡಿ ಕಬ್ಬು ವಾಸ್ತೆ ಹೇಳಯ್ಯ ಇಷ್ಟೊಂದು ಕಬ್ಬು ಇದು ಅಬ್ಬಾ ಯಾವ ಹೆಣನೂ ಇಷ್ಟೊಂದು ವಾಸನೆ ಮಾಡ್ತಿರ್ಲಿಲ್ಲ ನೋಡು ಮುಖಾಲು ಲೇಡೀಸ್ ಹಾಸ್ಟೆಲ್ ಕಾಂಪೌಂಡ್ ನಲ್ಲಿ ಒಬ್ಬ ಗಂಡಸಿನ ಹೆಣ ಸಿಕ್ಕಿದೆ ಅಂತಂದ್ರೆ ತುಂಬಾ ಆಶ್ಚರ್ಯ ಇದರಲ್ಲೇನೋ ರಹಸ್ಯ ಇರಲೇಬೇಕು ಎನಿವೇ ಈ ವಿಷಯ ಪೂರ್ತಿ ಗೊತ್ತಾಗೋ ತನಕ ಈ ಹಾಸ್ಟೆಲ್ ಬಿಟ್ಟು ಯಾವುದೇ ಹುಡುಗಿ ನನ್ನ ಪರ್ಮಿಷನ್ ಇಲ್ಲದೆ ಆಚೆ ಹೋಗ್ಕೂಡುದು ಅಂಡರ್ಸ್ಟ್ಯಾಂಡ್ ನಮ್ಮ ಪೊಲೀಸ್ ಕಾವಲು ಇಲ್ಲಿ ಇದ್ದೇ ಇರುತ್ತೆ ಬಿ ಕೇರ್ಫುಲ್ ಲೇಡೀಸ್ ಹಾಸ್ಟೆಲ್ ನಲ್ಲಿ ಅಪರಿಚಿತ ಯುವಕನ ಶವ ಪತ್ತೆ ಲೇಡೀಸ್ ಹಾಸ್ಟೆಲ್ ಕೊಲೆಯಾದ ವ್ಯಕ್ತಿ ಹೆಣ ಪತ್ತೆಯಾಗಿ ಯಾರದು ಅನ್ನೋದು ಗೊತ್ತಾಗಿಲ್ಲ ಗುರುತು ಹಿಡಿಯಲಾರದಷ್ಟು ಕೊಳತಿದೆ ಪೊಲೀಸ್ ಸ್ಟೇಷನ್ ನಲ್ಲಿ ಹೆಣದ ಮೇಲಿದ್ದ ವಸ್ತುಗಳನ್ನು ಗುರುತಿಸಲು ಹಿಡಿದಿದ್ದಾರೆ ಹೌದು ಹೌದು ನಮ್ಮ ರಾಜೇಂದ್ರ ರಾಜ ಏನು ನಮ್ಮ ಹಾಸ್ಟೆಲ್ ನಲ್ಲಿ ಸಿಕ್ಕಿದೆ ಹೆಣ ರಾಜನ್ ಡೆಡ್ ಬಾಡಿನ ಓ ಮೈ ಗಾಡ್ ನೋ ನೋ ಈ ಫೋಟೋದಲ್ಲಿರೋ ವ್ಯಕ್ತಿ ನಿನಗೆ ಗೊತ್ತಾ ನೋಡಿದ್ದೀನಿ ಸರ್ ಇಸ್ ಇಟ್ ಯಾವಾಗ ಒಂದ್ಸಲ ಮೇಡಮ್ ಅವ್ರ ಜೊತೆ ಬಂದಿದ್ರು
ಏನೇನು ಗುಟ್ನಲ್ಲಿ ಮಾತಾಡ್ಕೊಳ್ತಿದ್ರು. ಏನ್ ಮಾತಾಡ್ತಾ ಇದ್ರು? ಅದು ಏನಂತ ನನ್ಗೆ ಗೊತ್ತಿಲ್ಲ ಸರ್. ಐ ಸೇ ಸುಳ್ಳು ಸರ್, ನಮ್ಮ ಮೇಡಮ್ ತುಂಬಾ ಸ್ಟ್ರಿಕ್ಟ್. ಅವ್ರ ಮನ್ಸಿಗೆ ಬಂದಂಗ್ ಕುಣಿಯಕ್ ಬಿಡ್ಲಿಲ್ಲ ಅಂತ ಹೊಟ್ಟೆ ಕಿಚ್ಗಾರ್ದ ಸುಳ್ಳು ಸುಳ್ಳು ಹೇಳ್ತಾ ಇದಾರೆ. ನಿಜ ಸರ್, ಫೋನ್ ಮಾಡ್ತಾ ಇದ್ದಿದ್ದು, ಆಗಾಗ ಬರ್ತಾ ಇದ್ದಿದ್ದು ನಾನೇ ನೋಡಿದ್ದೀನಿ ಸರ್. ಆಗಾಗ ಬರ್ತಾ ಇದ್ದ, ಫೋನ್ ಮಾಡ್ತಾ ಇದ್ದ. ಹೌದು ಸರ್, ನಾ ಹೇಳ್ತಾರದೆಲ್ಲ ನಿಜಾನೆ. ಒಂದ್ ದಿವಸ ಫೋನ್ ಅಲ್ಲಿ ರಾಜಾರಾಜ ನನ್ ಬರೋಕ್ ಆಗೋದಿಲ್ಲ, ನೀನೆ ಇಲ್ಲಿ ಬಂದ್ಬಿಡು ಅಂತ ಮೇಡಮ್ ಅವ್ರು ಹೇಳಿದ್ನ ನನ್ ಕಿವಿಯಾರ ಕೇಳಿಸ್ಕೊಂಡೆ ಸರ್. ಸರ್, ಸುಗ್ನ ಮೇಡಮ್ ನೋಡ್ನ ರಾತ್ರಿ 12 ಗಂಟೆಲಿ ಕಾರಲ್ಲಿ ಕರ್ಕೊಂಬಂದಿರೋದ್ನ ನಾನೇ ಕಣ್ಣಾರ ನೋಡಿದ್ದೀನಿ ಸರ್. ಸುಗುಣ ಮೇಡಮ್ ರಾತ್ರಿ 12 ಗಂಟೆ. ನಿನ್ ಹೆಸರೇನಮ್ಮ? ಮೌನಶ್ರೀ. ಏನ್ ಓದ್ತಾ ಇದೀಯಾ? ಪಿಸಿ ಫಸ್ಟ್ ಇಯರ್. ಈ ಕೊಲೆ ಬಗ್ಗೆ ನಿನ್ಗೇನಾದ್ರೂ ಗೊತ್ತಿದ್ಯಾ? ಗೊತ್ತಿಲ್ಲ ಸರ್. ಬಾಯ್. ನಿನ್ ಹೆಸರೇನಮ್ಮ? ಬಾಯ್ ಬಿಟ್ಟು ಹೇಳಮ್ಮ, ನಿನ್ನೆ ಕೇಳ್ತಾ ಇರೋದು. ನಂಗ್ ಗೊತ್ತಿಲ್ಲ, ಗೊತ್ತಿಲ್ಲ, ಗೊತ್ತಿಲ್ಲ. ಏನ್ ಕೆಲಸ ಮಾಡ್ತೀಯಾ? ಮೇಡಮ್ ಪಿ ಎ ಸರ್. ಮೇಡಮ್ ನವ್ರ ಪಿ ಎ ಅಂತಂದ್ಮೇಲೆ ಈ ಫೋಟೋದಲ್ಲಿರೋ ವ್ಯಕ್ತಿನ ನೋಡಿರ್ಬೇಕಲ್ಲ. ಬಂದಿದ್ರೆ ನೋಡಕ್ ಸಾಧ್ಯ ಸರ್? ಸರ್, ನೀವೇನಾದ್ರು ನೋಡಿದ್ರೆ ಸರ್? ಹಾ, ನೋಡಿದೀನಿ ಸರ್. ಎಲ್ಲಿ ಸರ್? ನಮ್ ಸ್ಟೇಷನ್ಗೆ ಬನ್ನಿ ಸರ್, ನಮ್ ಕಾನ್ಸ್ಟೇಬಲ್ಸ್ ಒದ್ದು ಏರೋಪ್ಲೇನ್ ಹತ್ತಿಸ್ತಾರೆ, ಅವಾಗ ಇವ್ರನ್ನ ಕಾಣ ಸಿಗ್ತಾರೆ ಸರ್. ಏರೋಪ್ಲೇನು? ಕ್ಷಮಿಸಿ ಸರ್. ಅಯ್ಯೋ, ನಾನು ಕೊಲೆ ಮಾಡಿಲ್ಲ, ಮಾಡಿಲ್ಲ. ಈ ಕೊಲೆ ಆದ ನಂತರ ಅಂದ್ರೆ 20ನೇ ತಾರೀಕ್ ಮೇಲೆ ಯಾವ್ದಾದ್ರು ಹುಡುಗಿ ಹಾಸ್ಟೆಲ್ ಬಿಟ್ಟಿರೋದು ಅಥವಾ ಹಾಸ್ಟೆಲ್ ಸೇರ್ಕೊಂಡಿರೋದಕ್ಕೆ ದಾಖಲೆ ಇದೆಯಾ? ಯಾರು ಸೇರಿಲ್ಲ, ಒಂದು ಹುಡುಗಿ ಮಾತ್ರ ಬಿಟ್ಟು ಹೋದ್ಲು. ಯಾವಾಗ? ಸ್ವಲ್ಪ ಇರಿ ಅನಂತು, ಆಲ್ಬಮ್ ರಿಜಿಸ್ಟರ್ ತಗೊಂಡ್ ಬಾ. 21ನೇ ತಾರೀಕ್ ಬೆಳಿಗ್ಗೆ ಅಂದ್ರೆ ಕೊಲೆ ಆದ ಮಾರನೇ ದಿನ. ಹೌದು. ತಗೊಳ್ಳಿ ಮೇಡಮ್. ಈ ಹುಡುಗಿನೇ. ಇನ್ಸ್ಪೆಕ್ಟರ್, ನೀವೇನು ತಿಳ್ಕೊಳ್ಳಲ್ಲ ಅಂದ್ರೆ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ನಾಳೆ ಮನೆ ಬಿಡ್ತೀರಾ? ಆಲ್ ರೈಟ್, ಬರ್ತೀನಿ. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ. ಥ್ಯಾಂಕ್ಸ್. ಗೌರಿ, ಕಾಫಿ ತಗೊಂಡ್ ಬಾ. ನೋ ಥ್ಯಾಂಕ್ಸ್, ನನಗೆ ಹಾಗೆಲ್ಲ ಕಾಫಿ ತಗೊಳ್ಳೋ ಅಭ್ಯಾಸ ಇಲ್ಲ. ನಿಮ್ಮ ಮನೆ ತುಂಬಾ ಚೆನ್ನಾಗಿದೆ. ಸ್ವಂತದ್ದ? ಹೌದು. ವೆಲ್, ನಿಮ್ಮ ಯಜಮಾನರು? ಫ್ಯಾಕ್ಟ್ರಿಗಳ ವಿಷಯದಲ್ಲಿ ಹೊರಗಡೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ನಿಮ್ ಬಗ್ಗೆ ನಿಮ್ ಯಜಮಾನ್ರ ಅಭಿಪ್ರಾಯ? ತುಂಬಾ ಅನ್ಯೋನ್ಯವಾಗಿದ್ದೀವಿ. ಅದ್ ಸರಿ. ನೀವು ನನ್ನ ಮನೆಗೆ ಬಂದಿದ್ದ ಉದ್ದೇಶ? ದಯವಿಟ್ಟು ಏನು ಕೇಳ್ಬೇಡಿ, ತಗೊಳ್ಳಿ. ಏನದು? ನಿಮ್ಮೆಲ್ಲ ಪ್ರಶ್ನೆಗಳು ಉತ್ತರ. ನನಗೆ ಅರ್ಥ ಆಗ್ಲಿಲ್ಲ. ಲಕ್ಷ ರೂಪಾಯಿ ಅಂದ್ರೆ ಲಂಚ ಅಲ್ಲ, ಕಾಣಿಕೆ. ಕಾಣಿಕೆ? ಈ ಕೊಲೆ ಯಾಕಾಯ್ತು, ಹೇಗಾಯ್ತು ನನಗೊಂದು ಗೊತ್ತಿಲ್ಲ. ನಾನಂತೂ ಈ ಕೊಲೆ ಮಾಡಿಲ್ಲ, ಪ್ಲೀಸ್. ಹಾಗಾದ್ರೆ ಹಣ ಕೊಡೋ ಅವಶ್ಯಕತೆ ಇಲ್ವಲ್ಲ? ಹಾಗಲ್ಲ,
ना कोड़तिरो उद्देशने बेरे नन गौरव धक्के बरबारदु हॉस्टल मर्यादे कापाडबेकन्नोकोस्कर नानु हण कोड्ता इद्दीनि प्लीज दयविट्टु बेड अन्बेडि लेडीस हॉस्टल कोले व्यक्तिया हण सिक्किदे निम डिपार्टमेंट अस्टु यावागलू अदे ध्यान ऊट माडि सुनीता नीन कॉलेज नल्ली ओदुवाग अदे हॉस्टल नल्ली इद्या ಅದ್ಯಾಕ ನೀನು ಇದ್ದಕ್ಕಿದ್ದಾಗೆ ಹಾಸ್ಟೆಲ್ ಬಿಟ್ಬಿಟ್ಟೆ ನಮ್ಮಣ್ಣ ಓದಿದ್ ಸಾಕು ಅಂತ ಬಿಡ್ಸ್ಬಿಟ್ರು ಯಾತಕ್ಕೆ ನನ್ನ ಮದುವೆ ಮಾಡಕ್ಕೆ ಇದ್ದಕ್ಕಿದ್ದಾಗೆ ಹಾಸ್ಟೆಲ್ ಬಿಡ್ಸಿ ಅಷ್ಟು ಅದ್ದೂರಿಯಾಗಿ ಮದುವೆ ಮಾಡಕ್ಕೆ ಕಾರಣ ರೀ ಏನ್ರಿ ಆಗಿದೆ ನಿಮಗೆ ಇವತ್ತು ಏನೇನ ಮಾತಾಡ್ತಾ ಇದ್ದೀರಲ್ಲ ಹಾಸ್ಟೆಲ್ ಹೆಣ ನನ್ನ ಮದುವೆ ಒಂದಕ್ಕೊಂದು ಸಂಬಂಧನೇ ಇಲ್ವಲ್ರಿ ಈ ಫೋಟೋದಲ್ಲಿರೋ ವ್ಯಕ್ತಿ ಗೊತ್ತಾ ಇಲ್ಲ ಗೊತ್ತಿಲ್ಲ ಹೋಗ್ಲಿ ನಿನ್ನ ಹಾಸ್ಟೆಲ್ ನಿಂದ ಡಿಸ್ಚಾರ್ಜ್ ಆಗಿದ ದಿನ ಯಾವತ್ತು ಅಂತ ಜ್ಞಾಪಕ ಇರಬೇಕಲ್ಲ ಜನವರಿ 20ನೇ ತಾರೀಕು ರಾತ್ರಿ ಎಲ್ಲಿದ್ದೆ ಹೆದರ್ಕೊ ಬೇಡ ಹೇಳು 20ನೇ ತಾರೀಕು ರಾತ್ರಿ ಎಲ್ಲಿದ್ದೆ पोस्टमार्टम रिपोर्ट प्रकार व्यक्तिया कोले आगिदे अदु 20ने तारीकु 21ने तारीकु निम्मण्ण निन्न हॉस्टेल निंद डिस्चार्ज माडिसि निन्न मदुवेन अद्दूरियागि नडेसुत्ता ईग हेळु 20ने तारीकु रात्रि एल्लिद्दे इल्ल ई कोलेगू ननगू याव संबंध इल्ल आ दिन रात्रि निम्मण्णन जोते अशोक होटेलल्लिद्दे करेक्ट ನೀನು ಕೊಲೆ ಮಾಡಿದ ವಿಷಯ ನಿಮ್ಮ ಅಣ್ಣನ ಗೊತ್ತಾಗಿ ನಿನ್ನ ಮದುವೆನ ಮಾಡ್ದ ಅದು ಈ ಇನ್ಸ್ಪೆಕ್ಟರ್ ಜೊತೆಲಿ ಅಲ್ಲ ಸತ್ಯವಾಗ್ಲೂ ಹೇಳ್ತೀನಿ ಈ ಕೊಲೆಗೂ ನನಗೂ ಯಾವ ಸಂಬಂಧನೂ ಇಲ್ಲ ರೀ ಯಾವ ಸಂಬಂಧನೂ ಇಲ್ಲ ಯಾವ ಸಂಬಂಧನೂ ಇಲ್ಲ ಯಾ ಸರ್ ಮಿಸ್ಟರ್ ಶ್ಯಾಮ್ ಸುಂದರ್ ಆ ಲೇಡಿ ಸ್ಪೆಷಲ್ ಮರ್ಡರ್ ಕೇಸ್ ಎಲ್ಲಿವರೆಗೆ ಬಂತು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸರ್ ಹಾಸ್ಟೆಲ್ ವಾರ್ಡನ್ ಸುಗುಣಾದೇವಿ ಅವರು 1 ಲಕ್ಷ ರೂಪಾಯಿ ಲಂಚ ಕೊಟ್ಟಿದ್ದಾರೆ ಸರ್ ವಾಟ್ ಲಕ್ಷ ರೂಪಾಯಿ ಲಂಚ ಯಾಕೆ ಈ ಹಣ ತಗೊಂಡು ಕೇಸ್ ನ ಕ್ಲೋಸ್ ಮಾಡಬೇಕಂತೆ ಸರ್ ಸರ್ ಈ ಹಣನ ತಮಗೆ ಸರೆಂಡರ್ ಮಾಡ್ತಾ ಇದೀನಿ ಸರ್ ಗುಡ್ ವೆರಿ ಗುಡ್ ಮಿಸ್ಟರ್ ಶ್ಯಾಮ್ ಸುಂದರ್ ಮಾಲಾ ನಾನು ಹೇಳಿದ ವಿಷಯದ ಬಗ್ಗೆ
ನೀನೇ ನಾಶನ ಮಾಡಿದೆ ಯಾವ ವಿಷಯ ಪದೇ ಪದೇ ಹೇಳಕ್ಕೆ ನನಗೆ ಇಷ್ಟ ಇಲ್ಲ ಎಲ್ಲ ಹುಡುಗಿ ತರ ಬಾಳಬೇಕು ಅಂತ ನಿನಗೆ ಇಷ್ಟ ಇದ್ರೆ ನೀನು ನಾನಲ್ದೆ ಕೇಳಬೇಕು ಅಂದ್ರೆ ನೋಡು ಬಾಂಬೆಯಿಂದ ದೊಡ್ಡ ದೊಡ್ಡ ಶ್ರೀಮಂತಗಳೆಲ್ಲ ಬಂದಿದ್ದಾರೆ ನೀನು ಅವನ ಸಂತೋಷ ಪಡಿಸಿದ್ರೆ ಕೈ ತುಂಬಾ ಹಣ ಸಿಗುತ್ತೆ ನಿನಗೂ ಆದಾಯ ನನಗೂ ಆದಾಯ ನೋ ಐ ಆಮ್ ಸಾರಿ ನಾನು ಇಂಥ ಕೆಲಸ ಮಾಡೋದಕ್ಕೆ ಬಂದಿಲ್ಲ ಮಾಡೋದು ಇಲ್ಲ ಮಾಲ ನಿನ್ನತ್ರ ಯಾವ ಕೆಲಸ ಮಾಡಿಸ್ಕೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು ಅದಕ್ಕೆ ನಾನು ಇಲ್ಲಿ ಕರ್ಕೊಂಡು ಬಂದಿರೋದು ಹೇಳ್ದಷ್ಟು ಕೇಳು ಮೇಡಮ್ ನಾನು ಹೊರಗಡೆ ಹೋಗೋದಿಲ್ಲ ನನಗೆ ಭಯವಾಗುತ್ತೆ ನಿಮ್ಮ ಪಾರ್ಟಿ ನಿಲಿಗೆ ಕರೆಸಿ ನೀವು ಹೇಳ್ದ ನಾ ಕೇಳ್ತೀನಿ ಇಲ್ಲಿಗ ಅದು ಸಾಧ್ಯ ಇಲ್ಲ ಹಾಗಾದ್ರೆ ಇದು ಸಾಧ್ಯ ಇಲ್ಲ ಈರಿಯೇಟ್ ನೀನು ಮಾಡಿರೋ ಉಪಕಾರನ್ನ ಬೇರೆ ಯಾರಿಗಾದ್ರೂ ಮಾಡಿದ್ರೆ ಎಷ್ಟೋ ಚೆನ್ನಾಗಿರ್ತಾ ಇತ್ತು ನಿದ್ರೆ ಬರದೆ ಅಪರೂಪ ಅಂದ್ರೆ ಇವಳದೊಂದು ಕಾಟ ನಮ್ಗೆ ಸುಮ್ಮನೆ ಮಲ್ಕೊಳ್ಳೆ Thank you.
श्रीमती सुगना जगदीश, श्रीमती सुगना जगदीश, श्रीमती सुगना जगदीश। ನಾನು ಹೇಳುವುದೆಲ್ಲ ಸತ್ಯ ನಾನು ಹೇಳುವುದೆಲ್ಲ ಸತ್ಯ ಸತ್ಯವನ್ನು ಬಿಟ್ಟು ಬೇರೆ ಏನೇನು ಹೇಳೋದಿಲ್ಲ ಸತ್ಯವನ್ನು ಬಿಟ್ಟು ಬೇರೆ ಏನೇನು ಹೇಳುವುದಿಲ್ಲ ನಿಮ್ಮ ಹೆಸರು ಸುಗುಣ ಜಗದೀಶ್ ನಿಮ್ಮ ಯಜಮಾನರು ಏನು ಕೆಲಸ ಮಾಡ್ತಾರೆ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಅಂದ್ರೆ ಅಷ್ಟೇ ದೊಡ್ಡ ಶ್ರೀಮಂತರು ಕೂಡ ಅಲ್ವೇ ಹೌದು ನಿಮ್ಮ ಫ್ಯಾಕ್ಟರಿಗಳು ಐ ಮೀನ್ ನಿಮ್ಮ ಯಜಮಾನರ ಫ್ಯಾಕ್ಟರಿಗಳು ಎಲ್ಲೆಲ್ಲಿ ಇದಾವೆ ಅಹಮದಾಬಾದ್ ಕಲ್ಕತ್ತಾ ಬಾಂಬೆ ಮದ್ರಾಸ್ ಓ ಐ ಸಿ ಮಿಸ್ಸ್ ಸುಗುಣ ಜಗದೀಶ್ ಅಷ್ಟು ದೊಡ್ಡ ಶ್ರೀಮಂತರ ಹೆಂಡತಿ ಆಗಿರೋ ನೀವು ಹಾಸ್ಟೆಲ್ ವಾರ್ಡನ್ ಕೆಲಸ ಯಾಕೆ ಮಾಡ್ತಾ ಇದ್ದೀರಿ ಜೀವನಕ್ಕೋಸ್ಕರ ನಾನೇನು ಈ ಕೆಲಸ ಮಾಡ್ತಾ ಇಲ್ಲ ಇದು ಒಂದು ಸೇವೆ ಅಂತ ತಿಳ್ಕೊಂಡು ಮಾಡ್ತಿದ್ದೀನಿ ಈ ಸೇವೆನ ಹಗಲು ರಾತ್ರಿ ಮಾಡ್ತಾ ಇದ್ದೀರಾ ಹೌದು ಓ ಅಂದ್ರೆ ಹಗಲು ಹುಡುಗಿರ ಸೇವೆ ರಾತ್ರಿ ಹುಡುಗರ ಸೇವೆನಾ ಐ ಆಬ್ಜೆಕ್ಟ್ ಯುವರ್ ಆನರ್ ಹುಡುಗಿರ ಹಾಸ್ಟೆಲ್ ನಲ್ಲಿ ಹುಡುಗನ ಹೆಣ ಸಿಕ್ಕಿದೆ ಅಂದಮೇಲೆ ನಾನು ಈ ಪ್ರಶ್ನೆ ಕೇಳಲೇಬೇಕಾಗುತ್ತೆ ಅಬ್ಜೆಕ್ಷನ್ ಓವರ್ ರೂಲ್ಡ್ ಯು ಕ್ಯಾನ್ ಪ್ರೊಸೀಡ್ ನಿಮಗೆ ಸ್ವಂತ ಬಂಗ್ಲೆ ಇದ್ದು ಡ್ಯೂಟಿ ಮುಗಿದ ಮೇಲೆ ಮನೆಗೆ ಹೋಗೋದು ಬಿಟ್ಬಿಟ್ಟು ಹಾಸ್ಟೆಲ್ ನಲ್ಲೇ ಯಾಕೆ ಇರ್ತಾ ಇದ್ರಿ ನಾನೇನು ಟೀಚರು ಅಲ್ಲ ಲೆಕ್ಚರರ್ ಅಲ್ಲ ಪಾಠ ಮುಗಿಸಿ ಮನೆಗೆ ಹೋಗೋದಕ್ಕೆ ಹಲವಾರು ಜವಾಬ್ದಾರಿ ಹೊತ್ತ ಹಾಸ್ಟೆಲ್ ವಾರ್ಡನ್ ನಾನು ಆದರೂ ಸಂಸಾರಸ್ಥರಾದ ನೀವು ಮನೆ ಮಠ ಇಟ್ಕೊಂಡು ಅದರ ಬಗ್ಗೆ ಚಿಂತೆ ಮಾಡದೆ ಹಾಸ್ಟೆಲ್ ನಲ್ಲೇ ಸಂಸಾರ ಸಾಗಿಸ್ತಿದ್ರಲ್ಲ ಯಾಕೆ ಸಂಸಾರದ ಜೀವನ ಹಾಸ್ಟೆಲ್ ನಲ್ಲೇ ಕಳೆಯುವಷ್ಟು ಗತಿಗೆಟ್ಟವಳಲ್ಲ ನಾನು ಆಸ್ತಿ ಅಂತಸ್ತಿದ್ರು ಬಂಜೆ ಆದ ನನಗೆ ಮಾತೃ ವಾತ್ಸಲ್ಯದ ತೃಪ್ತಿ ಈ ಉದ್ಯೋಗದಲ್ಲಿ ಸಿಕ್ತಿತ್ತು ಅದಕ್ಕೆ ನಾನು ಹಾಸ್ಟೆಲ್ ನಲ್ಲೇ ಇರ್ತಿದ್ದೆ ಈ ತರದ ನಿಮ್ಮ ಸೇವೆಗೆ ನಿಮ್ಮ ಯಜಮಾನರ ಆಕ್ಷೇಪಣೆ ಏನೂ ಇರಲಿಲ್ವಾ ಇಲ್ಲ ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್ ನಿಮ್ಮ ಯಜಮಾನರು ನಿಮ್ಮನ್ನು ನೋಡೋಕೆ ಆಗಾಗ ಬರ್ತಾ ಇದ್ರ ಬಿಡು ಸಿಕ್ತಾಗೆಲ್ಲ ಬರ್ತಾ ಇದ್ರು ಮಿಸಸ್ ಸುಗುಣ ಜಗದೀಶ್ ನಿಮ್ಮ ಹೆಚ್ಚಿನ ಸಮಯನೆಲ್ಲ ಹಾಸ್ಟೆಲ್ ನಲ್ಲೇ ಕಳೀತಾ ಇದ್ರಿ ಅಂದ್ಮೇಲೆ ಕಳೆದ ತಿಂಗಳು 20ನೇ ತಾರೀಕು ರಾತ್ರಿ ನೀವೆಲ್ಲಿದ್ರಿ ನಮ್ಮ ಯಜಮಾನರ ಜೊತೆ ಮನೆಯಲ್ಲೇ ಇದ್ದೆ ಓ ಅಂದ್ರೆ ನಿಮ್ಮ ಯಜಮಾನರು ಬಂದಾಗ ಮಾತ್ರ ನೀವು ಮನೆಗೆ ಹೋಗೋ ಅಭ್ಯಾಸನ ಅಭ್ಯಾಸ ಅಲ್ಲ ಸಂಸಾರಸ್ಥರ ಲಕ್ಷಣ ಈ ಫೋಟೋದಲ್ಲಿರೋ ವ್ಯಕ್ತಿ ನಿಮಗೆ ಗೊತ್ತಾ ಗೊತ್ತು ಮಿಸ್ಟರ್ ರಾಜ ವೆರಿ ಗುಡ್ ಈ ಫೋಟೋದಲ್ಲಿರೋ ಹುಡುಗ ಐ ಮೀನ್ ರಾಜ ನಿಮ್ಮ ಹತ್ರ ಆಗಾಗ ಬರ್ತಾ ಇದ್ನ ಆಗಾಗ ಬರ್ತಿರ್ಲಿಲ್ಲ ಒಂದ್ ಸಾರಿ ಬಂದಿದ್ದ ಒಂದ್ ಸಾರಿ ಅಂದ್ರೆ ಯಾವಾಗ ಬಂದಿದ್ದ ಅವನ್ ಬರ್ತಾರೆ ಪಾರ್ಟಿ ಕರೆಯೋದಿಕ್ಕೆ ಮತ್ತೆ ಇದನ್ನ ನೀವೆಲ್ಲೂ ನೋಡ್ಲೇ ಇಲ್ವಾ ಇಲ್ಲ ಸುಳ್ಳು ಹೇಳ್ತಾ ಇದೀರಾ ನೀವು ಅದೇ ದಿನ ರಾತ್ರಿ ರಾಜ ನಿಮ್ಮ ಹಾಸ್ಟೆಲ್ ಬಂದಿದ್ದ ಇಲ್ಲ ನನಗೆ ಜ್ಞಾಪಕ ಇಲ್ಲ ಯುವರ್ ಆನರ್ ಕೋರ್ಟ್ ಅಪ್ಪಣೆ ಕೊಟ್ರೆ ಸಾಕ್ಷಿಗಳನ್ನು ವಿಚಾರಿಸಬಹುದು ಅಪ್ಪಣೆ ಇದೆ
ನಾನು ಹೇಳೋದೆಲ್ಲ ಸತ್ಯ ನಾನು ಹೇಳೋದೆಲ್ಲ ಸತ್ಯ ಸತ್ಯವನ್ನು ಬಿಟ್ಟು ಬೇರೆ ಏನೇನೋ ಹೇಳೋದಿಲ್ಲ ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳೋದಿಲ್ಲ ಈ ಫೋಟೋದಲ್ಲಿರೋರನ್ನ ನೀನು ನೋಡಿದೀನಮ್ಮ ಗೊತ್ತು ರಾಜಂದು ಇವರನ್ನ ಎಲ್ಲಿ ನೋಡಿದ್ದೆ ವಾರ್ಡನ್ ರೂಮ್ ನಲ್ಲಿ ಯಾವಾಗ ಎಷ್ಟು ಹೊತ್ತಿನಲ್ಲಿ ರಾಜನ್ ಬರ್ತ್ಡೇ ಪಾರ್ಟಿ ನಡೀತಲ್ಲ ಆ ದಿನ ರಾತ್ರಿ राजन बर्थडे पार्टी हम अलग कलकत्ता ट्रंकाल बंतु निम फैक्ट्री बेंकी बिद्दिदे बेग होरट बन्नि अंत तक्षण कलकत्ता फ्लाइट होगु इवर यजमान ऊरिगे होगिद्दन्ने नोडि राजन्न कर्कोंडु हास्टेल्गे बंद्रु हीगे यजमान प्रतिदिन रात्रिनु इब्बरु ओट्टिगे सेर्ता इद्रु ऐ ऑब्जेक्ट युवर ऑनर नन्न लर्नेड फ्रेंड सुत्ति बत्ति इवर शीलद बग्गे अवमान माडि वृत आरोप माड्तिद्दारे Objection sustained. Thank you, Varana. Andhage, ee patrana neevena bardirodu? Neevena bardirodu? Haudu. Your Honor, ivare tamma kayyara Dr. Gururaj ravarige Radha annu hudigige abortion madisokoskara barakottiro recommendation letter. This is exhibit number 1. Order. Abortion ಮಾಡ್ಸೋ ನೆಪದಲ್ಲಿ ಅವಳ ಪ್ರಾಣ ಕಳೆದು ಅವರ ಸಂಬಂಧಿಕರಿಗೆ ಹಣದ ಆಸೆ ತೋರಿಸಿ ಅವಳ ಡೆಡ್ ಬಾಡಿನ ಭಸ್ಮ ಮಾಡಿದ್ರಿ ಮೊದಲೇ ನಿಮ್ಮ ಪ್ರೇಮ ಪಂಜರದಲ್ಲಿ ಸಿಕ್ಕ ಹಾಕೊಂಡಿದ್ದ ರಾಜನ್ನ ನನ್ನನ್ನು ಬಿಟ್ಟು ಎಲ್ಲೂ ಹೋಗಕೂಡದು ಯಾರನ್ನು ಪ್ರೀತಿಸಕೂಡದು ನಾನೊಬ್ಬಳೇ ಅವರಿಂದ ಸುಖ ಅನುಭವಿಸಬೇಕು ಅಂತ ನಿರ್ಧಾರ ಮಾಡಿದ್ರಿ ಇಲ್ಲ ಇಲ್ಲ ಸುಳ್ಳ ಸುಳ್ಳ ಹಾಗಾದ್ರೆ ರಾಜನಿಗೂ ನಿಮಗೂ ಏನು ಸಂಬಂಧ ಇತ್ತು ತಾಯಿಗೂ ಮಗನಿಗೂ ಇರೋ ಸಂಬಂಧ ನೋ ಇದು ಸ್ನೇಹ ಅಲ್ಲ ಪ್ರೀತಿ ಅದು ರತಿ ಪ್ರೀತಿ ಪ್ರೀತಿಯಿಂದ ಪ್ರೇಮ ಪ್ರೇಮದಿಂದ ಕಾಮ ಐ ಸ್ಟ್ರಿಕ್ಟ್ಲಿ ಆಬ್ಜೆಕ್ಟಿವ್ ಆನರ್ ಅಸಭ್ಯವಾದ ಮಾತುಗಳನ್ನಾಡಿ ನನ್ನ ಕ್ಲೈಂಟ್ ಅವಮಾನ ಮಾಡ್ತಾ ಇದ್ದಾರೆ ಹೆಣ್ಣು ಅಂತ ಅಂದ್ರೆ ಬರಿ ಕಾಮದ ವಸ್ತು ಅಂತ ತಿಳ್ಕೊಂಡು ಶೋಷಣೆ ಮಾಡ್ತಾ ಇದ್ದಾರೆ ಇದು ಶೋಷಣೆ ಅಲ್ಲ ಮಯಾನ ಶೋಧನೆ ಸಾಲದಕ್ಕೆ ಕೊಲೆ ನಡೆದಿರೋದು ಪ್ರೇಮದ ಹಿನ್ನೆಲೆಯಲ್ಲಿ ಅದಕ್ಕೆ ಬೇಕಾದ ಸಾಕ್ಷಿಗಳನ್ನು ನಾನು ಹಾಜರುಪಡಿಸ್ತೀನಿ ಆಬ್ಜೆಕ್ಷನ್ ಓವರ್ ರೂಲ್ಡ್ ಥ್ಯಾಂಕ್ ಯು ಯುವರ್ ಆನರ್ ರಾಜನಿಗೂ ನಿಮಗೂ ಅನೈತಿಕವಾದ ಸಂಬಂಧ ಇತ್ತು ಅಂತ ನಾನು ಹೇಳ್ತೀನಿ ರಾಜ ರಾಧನ್ನ ಪ್ರೇಮಿಸೋಕ ಮೊದಲೇ ಅವನು ಆಗಾಗ ನಿಮ್ಮ ಹಾಸ್ಟೆಲ್ಗೆ ಅಕ್ರಮವಾಗಿ ಬರ್ತಾ ಇದ್ದ ನಿಮ್ಮ ಪ್ರೇಮದ ಆಹನ ತೀರಿಸ್ತಾ ಇದ್ದ ಕಾಲಕ್ರಮೇಣ ರಾಧಾಳ ದೆಸೆಯಿಂದ ನಿಮ್ಮ ಪ್ರೇಮ ಪ್ರಕರಣ ವಿರಸಕ್ಕೆ ತಿರುಗಿ ರಾಜ ಬೇರೆಯವರ ಪಾಲಾಗ್ತಾ ಇದಾನಲ್ಲ ಅನ್ನೋ ಒಂದೇ ಒಂದು ದ್ವೇಷಕ್ಕೆ ನೀವೇ ರಾಜನ ಕೊಲೆ ಮಾಡಿದಿರಿ ಒನ್ಸ್ ಅಗೇನ್ ಐ ಆಬ್ಜೆಕ್ಟ್ ಯುವರ್ ಆನರ್ ಸರಿಯಾದ ಸಾಕ್ಷಿಗಳಿಂದ ಸಾಬೀತುಪಡಿಸದೆ ಈ ರೀತಿಯಾಗಿ ಅಸಂಬದ್ಧವಾದ ಅನೈತಿಕವಾದ ಸಂಬಂಧವನ್ನು ಕಲ್ಪಿಸಿ ಮಾತನಾಡದು ನೋ 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 ಐ ಡೋಂಟ್ ಅಗ್ರಿ ದಿಸ್ ಅಬ್ಸಲ್ಯೂಟ್ಲಿ ರಾಂಗ್ ತಾವು ಅಪಣೆ ಕೊಟ್ರೆ ಸಾಕ್ಷಿಗಳನ್ನು ವಿಚಾರಿಸಬಹುದು ಯುವರ್ ಆನರ್ ಆಬ್ಜೆಕ್ಷನ್ ಓವರ್ ರೂಲ್ಡ್ ಥ್ಯಾಂಕ್ ಯು ಯುವರ್ ಆನರ್ ಈ ಫೋಟೋ ಯಾರದ್ದು ರಾಜಂದು ಈತ ಆಗಾಗ ನಿಮ್ಮ ಹಾಸ್ಟೆಲ್ಗೆ ಬರ್ತಾ ಇದ್ನಾ ಹಾ ಆಗಾಗ ಬರ್ತಾ ಇದ್ರು ವಾರ್ಡನ್ ನೋಡೋದಕ್ಕೆ ಬಂದು ಏನು ಮಾಡ್ತಾ ಇದ್ರು ವಾರ್ಡನ್ ಜೊತೆ ಸೇರ್ಕೊಂಡು ಗಲ್ಲೆ ಹೊಡಿತಾ ಇದ್ರು ಅದನ್ನ ನೀನು ನೋಡಿದ್ಯಾ ಹೌದು ನಾನೇ ಕಣ್ಣಾರೆ ನೋಡಿದ್ದೀನಿ ದಟ್ಸ್ ಆಲ್ ಯುವರ್ ಆನರ್ ನೀವೇನಾದರೂ ಕೇಳದಿದ್ಯಾ ಎಸ್ ಯುವರ್ ಆನರ್ ಏನಮ್ಮ ರಾಜ ಆಗಾಗ ಬಂದು ಲಲ್ಲೆ ಹೊಡಿತಿದ್ದ ಅಂತ ಹೇಳಿದ್ಯಲ್ಲ ನಿನ್ನ ಅಭಿಪ್ರಾಯದಲ್ಲಿ ಲಲ್ಲೆ ಅಂದ್ರೆ ಏನು ಅರ್ಥ ಹುಡುಗ ಹುಡುಗಿ ಸೇರ್ಕೊಂಡು ನಗ್ನಗ್ನ ಮಾತಾಡೋದಕ್ಕೆ ಲಲ್ಲೆ ಅಂತಾರೆ ಸರಿ ಅವರು ಲಲ್ಲೆ ಹೊಡ್ಕೊಂಡು ನಗ್ನಗ್ನ ಏನು ಮಾತಾಡ್ತಾ ಇದ್ರು ಮಾತಾಡ್ತಾ ಇದ್ದಿದ್ ಕೇಳ್ತಿರಲಿಲ್ಲ ದೂರದಿಂದ ಕಾಣಿಸ್ತಾ ಇತ್ತು ಸುಳ್ಳು ಸುಳ್ಳು ಹೇಳ್ತಾ ಇದ್ದೀರಾ ನೀವು ಸುಳ್ಳಲ್ಲ ಸರ್ ನಿಜನೇ ಹೇಳ್ತಾ ಇದ್ದೀನಿ ನಾನು ಒಬ್ಳೇ ಅಲ್ಲ ನಮ್ಮ ರೂಮಲ್ಲಿ ಇರೋರು ಎಲ್ಲರೂ ನೋಡಿದ್ದಾರೆ ಏನು ನೋಡಿದ್ರಾ ಏನು ಕಾಣಿಸ್ತು ಒಂದಿನ ರಾತ್ರಿ ಆಗ ನೀವೆಲ್ಲ
ಸೇರ್ಕೊಂಡು ವಾರ್ಡನ್ನ ರೆಡ್ ಹ್ಯಾಂಡ್ ಆಗಿ ಹಾಕಿಡಲಿಲ್ಲ? ಹಿಡಿದು ಗಲಾಟೆ ಮಾಡ್ಬೋದಾಗಿತ್ತಲ್ಲ, ಹೇಳಿ ಯಾಕಿಡಲಿಲ್ಲ? ನೀವೆಲ್ಲ ವಿದ್ಯಾವಂತರಲ್ವಾ, ಅವ್ರಿಗೆ ನೀವೆಲ್ಲ ಎದುರ್ಕೋಬೇಕಾಗಿತ್ತಾ? ತಪ್ಪು ಯಾರ್ದಾದ್ರೆ ನಮ್ಮ ನ್ಯಾಯಾನ ಎತ್ತಿಡಿಯೋದಕ್ಕೆ ಪ್ರೀತಿಯಿಂದ ನಗನಗ್ತಾ ಮಾತಾಡೋರೆಲ್ಲ ಒಂದಲ್ಲ ಒಂದ್ ರೀತಿಯ ತಪ್ಪು ಮಾಡ್ತಾರೆ ತೀರ್ಮಾನ ಮಾಡೋದಾದ್ರೆ ನಾವೆಲ್ಲ ಒಂಥರ ತಪ್ಪಿತಸ್ತಾರೆ. ನೋಡಮ್ಮ, ಮೇಡಮ್ ಸುಗುಣಾದೇವಿಯವರು ಹಗಲು ಹುಡುಗಿರ ಸೇವೆ, ರಾತ್ರಿ ಹುಡುಗರು ಸೇವೆ ಮಾಡೋ ಆಸೆ ಇದ್ದಿದ್ರೆ ಅವ್ರಿಗೆ ಬೇರೆ ಜಾಗವೇ ಇರ್ಲಿಲ್ವಾ? ಅಷ್ಟೇ ಬೇಕಾಗಿತ್ತು ಅವ್ರ ಆಸೆ ಪೂರೈಸ್ಕೊಳ್ಳೋದಕ್ಕೆ. ಅವ್ರಿಗೆ ಬೇಕಾದಷ್ಟು ಜಾಗ ಇತ್ತು, ದೊಡ್ಡ ಬಂಗ್ಲೆ ಇತ್ತು. ಬಾಯಾರಿಕೆಯಾದವನು ನೀರನ್ನು ಹುಡಿಕೊಂಡು ಹೋಗ್ತಾನೆಯೇ ವಿನಃ ನೀರು ಅವನನ್ನು ಸ್ವತಃ ಹುಡಿಕೊಂಡು ಬರೋದಿಲ್ಲ. ಇವರಾನ ವಯಸ್ಸಿನ ವ್ಯತ್ಯಾಸವನ್ನೇ ತಿಳಿಯದೆ ತಾಯಿಯ ಸ್ಥಾನದಲ್ಲಿರ್ತಕ್ಕಂತ ಶ್ರೀಮತಿ ಸುಗುಣಾದೇವಿಯವರಿಗೂ ಮಗನಂತಿದ್ದ ರಾಜನಿಗೂ ಪ್ರಣಯ ಸಂಬಂಧ ಬೆಳೆಸಿರೋದು ನಾವ ಮನುಷ್ಯನಲ್ಲ ಮೃಗಗಳು ಅಂತ ತಿಳಿಬೇಕಾಗುತ್ತೆ. ಐ ಅಬ್ಜೆಕ್ಟ್ ಯುವರ್ ಆನರ್. ಪ್ರೇಮ ಅನ್ನೋ ಕುರುಡು ಪ್ರಪಂಚದಲ್ಲಿ ವಯಸ್ಸಿಗೆ ಸಂಬಂಧಕ್ಕೆ ಬೆಲೆನೇ ಇಲ್ಲ. ಅದು ಪ್ರಾಣಿಗಳಿಗಿರೋದಿಲ್ಲ, ಮನುಷ್ಯರಿಗಿದೆ. ಅಣ್ಣ ತಂಗಿ, ತಾಯಿ ಮಗ, ತಂದೆ ಮಗಳು, ಈ ರೀತಿಯ ಎಲ್ಲ ರಕ್ತ ಸಂಬಂಧಗಳಿಗೂ ಒಂದು ನಿಗದಿಯಾದ ಅರ್ಥ ಇದೆ, ಪೂಜ್ಯ ಸ್ಥಾನ ಇದೆ. ಅವನೇನು ಇವರು ಹೊಟ್ಟೆಲ್ ಹುಟ್ಟಿದ ಮಗ ಅಲ್ಲ. ಹಾಗಾದ್ರೆ ಎಷ್ಟೋ ದತ್ತು ಮಕ್ಕಳನ್ನು ಸ್ವೀಕಾರ ಮಾಡಿದ ರಾಜ ಮಹಾರಾಜರಿಗೂ ಸಂಸಾರಸ್ಥರಿಗೂ ಬೆಲೆಯೇ ಇಲ್ವಾ? ಅಬ್ಜೆಕ್ಷನ್ ಓವರ್ ರೂಲ್. ಶ್ರೀಮತಿ ಸುಗುಣಾರವರು ಶಿಸ್ತು ಸಂಯಮಗಳ ಪ್ರತಿರೂಪವಾಗಿ ಹಾಸ್ಟೆಲ್ನಲ್ಲಿದ್ದ ಎಲ್ಲ ಹುಡುಗಿಯರನ್ನು ತಾಯಿಯಂತೆ ಪ್ರೀತಿಸ್ತಾ ಇದ್ರು. ಆದ್ರೆ ಈ ಇಚ್ಛಾನುವರ್ತಿಯಾದ ಬಜಾರಿ ಹುಡುಗಿಯರು ಲಂಗು ಲಗಾಮಿಲ್ಲದೆ ಯಾವಾಗಲೂ ಡ್ರಿಂಕ್ಸ್, ಡ್ಯಾನ್ಸು, ಸಿನಿಮಾ, ಸ್ವಿಮ್ಮಿಂಗ್ ಅಂತ ಇದ್ದು ಬಿದ್ದವ್ರನ್ನೆಲ್ಲ ಕೆಡಿಸಿರ್ತಕ್ಕಂತ ಇವರು ಸತ್ಯ ಹೇಳೋದಕ್ ಸಾಧ್ಯನ? ಅದಕ್ಕೆ ಯಾವಾಗಲೂ ಸುಳ್ಳು ಸಾಕ್ಷಿ ಹೇಳ್ತಾ ಇದ್ದಾರೆ. ಹೇಳೋ, ನೀವು ಆಡ್ತಿದ್ದ ಆಟಗಳಿಗೆಲ್ಲ ಅಡ್ಡ ಬರ್ತಿದ್ದ ಸುಗುಣಾದೇವರನ್ನ ಕಂಡ್ರೆ ನಿಮ್ಗೆ ಆಗ್ತಾ ಇರಲಿಲ್ಲ, ಅದಕ್ಕಾಗಿ ಸತ್ಯ ಹೇಳಬೇಕಾದ ಜಾಗದಲ್ಲಿ ನಿಂತ್ಕೊಂಡು ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಸುಳ್ಳಲ್ಲ ಇವರ ಆನರ್, ನಿಜ. ರಾಜ ಆ ದಿನ ಬಂದಿದ್ದ ಅನ್ನೋದಕ್ಕೆ ನಾನು ತಮ್ಮ ಮುಂದೆ ಇಟ್ಟಿರೋ ಇವರ ರೆಕಮೆಂಡೇಶನ್ ಲೆಟ್ರೆ ಸಾಕ್ಷಿ. ಮಿಸ್ ಸುಗುಣಾದೇವಿಯವರೇ, ಅಂದಾಗೆ ಡಾಕ್ಟ್ರಿಗೆ ಪತ್ರ ಬರೆದಿದ್ ನೀವೇನಾ? ಹೌದು. ನೀವು ಪತ್ರ ಯಾಕೆ ಬರೆದ್ರಿ ಅಂತ ಮುಚ್ಚು ಮರೆ ಇಲ್ಲದೆ ಹೇಳ್ತೀರಾ? ಪರವಾಗಿಲ್ಲ ಹೇಳಿ. ರಾಜ ನನ್ನ ಮಗನ ಹಾಗೆ, ಆ ಹುಡುಗಿ ವಿಷಯ ಆಗ್ಲಿ, ಅವಳ ಹೆಸರಾಗ್ಲಿ, ಯಾರ ಹತ್ರನು ಹೇಳಲ್ಲ ಅಂತ ಪ್ರಾಮಿಸ್ ಮಾಡಿದ್ದೆ. ಅಯ್ಯೋ, ಪ್ರಾಮಿಸ್ ಮಾಡಿದೆ ಅಂತ ಹೇಳದೆ ಸುಮ್ಮನಿದ್ರೆ ಪ್ರಾಣ ಸಂಕಟಕ್ಕೆ ಒಳಗಾಗಬೇಕಾಗತ್ತೆ. ಪ್ಲೀಸ್ ಹೇಳಿ. ಹೇಳಿ. ಒಂದಿನ ರಾತ್ರಿ ರಾಜ ಇದ್ದಿಗಿದ್ದ ಹಾಗೆ ಅರ್ಜೆಂಟ್ ಆಗಿ ಹಾಸ್ಟೆಲ್ನ ನೋಡೋದಕ್ಕೆ ಓಡ್ ಬಂದ. ಆ ದಿನ ರಾತ್ರಿ ಏನ್ ಹೇಳ್ತಿದ್ದೆ ರಾಜ? ನಿಜಾನೇ ಹೇಳ್ತಾ ಇದ್ದೀನಿ ಆಂಟಿ, ನಾನು ರಾಧಾಳ ಮನಸಾರೆ ಪ್ರೀತಿ ಮಾಡ್ತಾ ಇದ್ದೆ. ಅವಳು ನನ್ನ ಪ್ರೀತಿಸ್ತಾ ಇದ್ಲು. ನಮ್ಮಿಬ್ಬರ ಪ್ರೀತಿಯ ಸ್ನೇಹ ಪ್ರೇಮಕ್ಕೆ ತಿರುಗಿ ನಾವಿಬ್ರು ಮದುವೆ ಮಾಡ್ಕೊಳ್ಳೋದಕ್ಕೆ ನಿರ್ಧಾರ ಮಾಡಿದ್ವಿ. ನಮ್ಮ ತಂದೆ ತಾಯಿಗಳ ಅನುಮತಿಗೋಸ್ಕರ ಕಾಯ್ತಾ ಇದ್ವಿ. ಆದರೆ ರಾಧಾಳ ತಂದೆ ತಾಯಿ ಈ ಮದುವೆಗೆ ಒಪ್ಪಿಗೆ ಕೊಡಲಿಲ್ಲ. ನನ್ನ ತಂದೆ ತಾಯಿಗಳಿಗೆ ಈ ವಿಷಯ ತಿಳಿಸೋಣ ಅಂದ್ರೆ ನನಗೂ ಧೈರ್ಯ ಬರಲಿಲ್ಲ. ಕೊನೆಗೆ ನಮ್ಮಿಬ್ಬರ ಪ್ರೇಮದ ಪ್ರವಾಹದಿಂದ ರಾಧಾ ತಾಯಿ ಆಗೋ ಲಕ್ಷಣ ಕಂಡು ಬಂತು. ನನಗಂತೂ ತುಂಬಾ ಭಯ ಆಯ್ತು ಅಂಟಿ. ಇದರಿಂದ ನೊಂದಿದ ರಾಧಾ ಈ ಅವಮಾನ ಸಹಿಸ್ಕೊಂಡು ನಾನು ಹೇಗೆ ಬದುಕಲಿ, ನಾನು ಉಳಿಯಲ್ಲ, ಆತ್ಮಹತ್ಯೆ ಮಾಡ್ಕೊಂಡೇ ಮಾಡ್ಕೋತೀರಿ ಅಂತ ಹಠ ಹಿಡಿದ್ಬಿಟ್ಲು. ಇದರಿಂದ ನನಗೆ ದಿಕ್ಕೇ ತೋರಿಸಿದಂತಾಗಿದೆ ಆಂಟಿ. ಈಗ ನೀವೇ ನನಗೆ ದಾರಿ ತೋರಿಸ್ಬೇಕು. ನೀವೇ ನನ್ನ ರಾಧಾನ ಉಳಿಸ್ಕೊಡಿ ಆಂಟಿ, ನನ್ನ ರಾಧಾನ ಉಳಿಸ್ಕೊಡಿ. ಇಂಥ ಕೆಲಸ ಮಾಡ್ತೀಯ ಅಂತ ನಾನು ಕನಸು ಮನಸ್ಸಿನಲ್ಲೂ ತಿಳ್ಕೊಂಡಿರ್ಲಿಲ್ಲ ರಾಜ, ತಿಳ್ಕೊಂಡಿರ್ಲಿಲ್ಲ. ಒಂದ್ ಬಡ ಹುಡುಗಿ ಬಾಳನ್ನೇ ಹಾಳು ಮಾಡ್ಬಿಟ್ಟಿಯಲ್ಲೋ, ಹೆಣ್ಣನ್ನ ಎಷ್ಟು ಕೀಳಾ ಕಾಣೋ ಸ್ವಭಾವನು ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ. ನೀನೊಬ್ಬ ಯೋಗ್ಯವಂತ, ಬುದ್ಧಿವಂತ, ಗುಣವಂತ ಅಂತ ನನ್ನ ಮಗನ ಸ್ಥಾನನೇ ನೀನು ಕೊಟ್ಟಿದ್ನಲ್ಲೋ, ಆದ್ರೆ ಆದ್ರೆ ನೀನು ಆ ಸ್ಥಾನವನ್ನೇ ಹೀನವಾಗಿ ನೋಡಿ ದುರುಪಯೋಗ ಪಡಿಸ್ಕೊಂಡೆ. ಏ, ನನ್ ಯಾರು ಅಂತ ತಿಳ್ಕೊಂಡಿದ್ಯಾ? ನಾನು ಒಂದು ಹೆಣ್ಣು ಕಣು, ಹೆಣ್ಣಿನ ಹೃದಯ ಎಂತಾದ್ದು ಅಂತ ನನಗ್ ಗೊತ್ತು. ನಿಮ್ಮಂತವ್ರ ಮಾತು ಮರಳಾಗಿ ಎಷ್ಟೋ ಹೆಣ್ಮಕ್ಳು ತಮ್ಮ ಬಾಳನ್ನೇ ಹಾಳು ಮಾಡ್ಕೊಂಡು ಸೂಳರಾಗಿದ್ದಾರೆ ಕಣ. ಕೆಟ್ಟಿರೋರು ಒಳ್ಳೇದಾಗ್ಬೇಕು, ಒಳ್ಳೇದ್ ಮಾಡ್ಬೇಕು ಅನ್ನೋ ಧ್ಯೇಯ ಉಳ್ಳವಳು ನಾನು. ಅಂಥವಳನ್ನ ದಾರಿ ತೋರಿಸು ಅಂತ ಕೇಳ್ತಿದ್ಯಾ ರಾಜ? ಗೆಟ್ ಔಟ್, ಐ ಸೆಡ್ ಗೆಟ್ ಔಟ್. ಅಂಟಿ ದಯವಿಟ್ಟು ಹಾಗನ್ಬಿಡಿ, ನಿಮ್ ಕಾಲ್ ಹಿಡ್ಕೊಂಡು ಬೇಡ್ಕೋತೀನಿ, ಪ್ಲೀಸ್ ಸೇವ್ ಮೀ. ನಮ್ ತಂದೆ ತಾಯಿಗಳಿಗಿಂತ ಹೆಚ್ಚಾಗಿ ನಿಮ್ಮನ್ನ ಗೌರವಿಸ್ತೀನಿ. ರಾಧಾಳ್ ಬಾಳ್ನ ಹಾಳು ಮಾಡ್ಬೇಕು ಅನ್ನೋ ಉದ್ದೇಶ ನನ್ ಖಂಡಿತ ಇಲ್ಲ. ಒಂದ್ ವೇಳೆ ನನ್ನ ಮನಸ್ಸಲ್ಲಿ ಹಾಗೆಲ್ಲ ಇದ್ದಿದ್ರೆ ನಾನು ಈ ವಿಷಯ ನಿಮ್ಗೆ ಹೇಳ್ತಿದ್ದ ಆಂಟಿ. ಹಾಗಾದ್ರೆ ಹೇಳು, ನಿಮ್ಮಿಬ್ಬರಿಗೂ
ನಾನ್ ನಿಂತ್ಕೊಂಡು ಮದುವೆ ಮಾಡಿಸ್ತೀನಿ. ನಾನ್ ಮದುವೆ ಮಾಡ್ಕೋತೀನಿ, ರಾಧಾಳಿಗೆ ನಾನ್ ಬಾಳ್ನು ಕೊಡ್ತೀನಿ. ಆದ್ರೆ ಇಂಥ ಪರಿಸ್ಥಿತಿಯಲ್ಲಿ ನಾನು ಅವಳ ಮದುವೆ ಮಾಡ್ಕೊಂಡ್ರೆ ನಮ್ ತಾಯಿ ಖಂಡಿತ ಜೀವಂತವಾಗಿ ಉಳಿಯಲ್ಲ, ಎದೆ ವರ್ಗಕ್ಕೂ ಸತ್ತು ಹೋಗ್ತಾಳೆ. ಈಗ ನೀವು ನಮಗ್ ಸಹಾಯ ಮಾಡದೆ ಇದ್ರೆ ರಾಧಾಳು ಉಳಿಯಲ್ಲ, ನಾನು ಬದುಕುಳಿಯಲ್ಲ. ಅಯ್ಯೋ ದೇವ್ರಿ, ಎಂಥ ಪರಿಸ್ಥಿತಿ ಕೊಟ್ಬಿಟ್ಟೆ ಅಪ್ಪ. ರಾಜ, ಪ್ರತಿದಿನ ನನ್ಗೊಂದ್ ಮಗು ಬೇಕು, ನನ್ಗೊಂದ್ ಮಗು ಬೇಕು ಅಂತ ದೇವ್ರನ್ನ ಬೇಡ್ತಿದ್ದೆ. ಆದ್ರೆ ಇವತ್ತು ಒಂದ್ ಮಗು ಸಾಯೋದಕ್ಕೆ ನಾನೇ ಕಾರಣ ಮಾಡ್ಬಿಟ್ಟ ಆ ದೇವ್ರು. ನನ್ ಮಗನಾಗಿರೋ ನಿನಗೆ ನನಗಿಷ್ಟವಿಲ್ಲದ ಈ ಕೆಲಸನ ನಿನಗೋಸ್ಕರ ಮಾಡ್ತೀನಪ್ಪ, ನಿನಗೋಸ್ಕರ ಮಾಡ್ತೀನಿ. ಸುಳ್ಳು ಕಟ್ಟು ಕಥೆ ಇವರ ಆನರ್, ಅಬಾರ್ಷನ್ಗಾಗಿ ಬರೆದ ರೆಕಮೆಂಡೇಶನ್ ಲೆಟ್ರು ನೆಪ ಮಾತ್ರಕ್ಕೆ, ಅದರ ಅಭಿಪ್ರಾಯನೇ ಬೇರೆ. ತಮ್ಮ ಸುಖ ಸಂತೋಷಕ್ಕೆ ಅಡ್ಡಿ ಬರ್ತಿದ್ದ ರಾಧಾಳನ್ನ ಹೇಗಾದ್ರೂ ಮಾಡಿ ಮುಗಿಸಿ ರಾಜನ್ನ ತಮ್ಮ ಮೋಹದ ಬಲೆಯಲ್ಲಿ ಸಿಗಿಸ್ಕೋಬೇಕು ಅನ್ನೋ ಸಂಚನ್ನ ಸೂಚಿಸುತ್ತೆ ಆ ಪತ್ರ. ಐ ಅಬ್ಜೆಕ್ಟ್ ಯುವರ್ ಆನರ್. ಯುವ ಪ್ರೇಮಿಗಳ ಜೀವನದಲ್ಲಿ ಅಬಾರ್ಷನ್ನು ಒಂದು ಆಕಸ್ಮಿಕ ಹಾಗೂ ಅನಿವಾರ್ಯ, ಸಾಮಾಜಿಕ ದೃಷ್ಟಿಯಲ್ಲಿ ಅದೊಂದು ಸಮಸ್ಯೆ ಹಾಗೂ ಅಪವಾದವೂ ಕೂಡ ಹೌದು. ಇಂತಹ ಸಂದಿಗ್ಧ ಸಮಸ್ಯೆಯಲ್ಲಿ ಒಂದು ಹೆಣ್ಣಿನ ಮಾನ ಕಾಪಾಡೋದಕ್ಕೋಸ್ಕರ, ಅವಳ ಜೀವ ಉಳಿಸೋದಕ್ಕೋಸ್ಕರ ಬರೆದ ಪತ್ರವೇ ಹೊರತು ಇದರಲ್ಲಿ ಯಾವ ಸಂಚೂ ಇಲ್ಲ, ಅದಕ್ಕೆ ಯಾವ ಆಧಾರವೂ ಇಲ್ಲ. ಅಬ್ಜೆಕ್ಷನ್ ಓವರ್ ರೂಲ್. ಥ್ಯಾಂಕ್ ಯು ಯುವರ್ ಆನರ್. ಯಾವುದೇ ಸಂಚಿನ ಲೆಟರ್ ಅಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟ ಮೆಡಿಕಲ್ ರಿಪೋರ್ಟ್ಸ್ ನಾನು ಈಗಾಗಲೇ ನಿಮಗೆ ಕೊಟ್ಟಿದ್ದೀನಿ. ಸೊ ಯುವರ್ ಆನರ್, ಹಗಲಲ್ಲಾಗಲಿ ರಾತ್ರಿಯಲ್ಲಾಗಲಿ ಒಂಟಿ ಹೆಣ್ಣಿನ ಮನೆಗೆ ಬಂದ ಸ್ನೇಹಿತರನ್ನ ಅತಿಥಿಗಳನ್ನ ಬರೀ ಕಾಮದ ದೃಷ್ಟಿಯಿಂದ ನೋಡ್ತಕ್ಕಂತಹದ್ದು ಮಹಾಮೂರ್ಖತನ ಹಾಗೂ ಅದು ಸಾಮಾಜಿಕ ಲಕ್ಷಣವೂ ಅಲ್ಲ. ಸತ್ಯ ಸಂಗತಿಯನ್ನ ಹೇಳಿ ತಮ್ಮ ಆದರ್ಶತನವನ್ನು ವ್ಯಕ್ತಪಡಿಸತಕ್ಕಂಥ ಶ್ರೀಮತಿ ಸುಗುಣಾ ಜಗದೀಶ್ರವರನ್ನ ನಿರಪರಾಧಿ ಎಂದು ಘೋಷಿಸಿ ಕೊಲೆ ಆಪಾದನೆಯಿಂದ ಅವರನ್ನು ಮುಕ್ತರನ್ನಾಗಿ ಮಾಡಬೇಕಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಇಂಪಾಸಿಬಲ್. ಒಂದ್ ರಿಕ್ವೆಸ್ಟ್ ಇವರ್ ಆನರ್. ಎಸ್, ಯು ಕ್ಯಾನ್ ಪ್ರೊಸೀಡ್. ಇನ್ಸ್ಪೆಕ್ಟರ್ ಶ್ಯಾಮ್ ಸುಂದರ್ ಅವರನ್ನ ಕರೆಸಬೇಕು ಅಂತ ಕೇಳ್ಕೋತೀನಿ. ನಾ ಹೇಳುವುದೆಲ್ಲ ಸತ್ಯ, ಸತ್ಯವನ್ನು ಬಿಟ್ಟು ಬೇರೆ ಏನನ್ನು ಹೇಳುವುದಿಲ್ಲ. ಇನ್ಸ್ಪೆಕ್ಟರ್ ಶ್ಯಾಮ್ ಸುಂದರ್ ಅವರೇ, ನೀವು ಈ ಕೇಸ್ ವಿಚಾರಣೆಗೆ ಅಂತ ಹೋದಾಗ ಶ್ರೀಮತಿ ಸುಗುಣಾ ಜಗದೀಶ್ ಅವರು ನಿಮಗೇನ್ ಕೊಟ್ರು? 1,00,000 ರೂಪಾಯಿ ಕೊಟ್ರು. ವೆರಿ ಗುಡ್. 1,00,000 ರೂಪಾಯಿ ಕೊಟ್ಟು ಏನ್ ಹೇಳಿದ್ರು? ಈ ಕೊಲೆಗೂ ನನಗೂ ಯಾವ ಸಂಬಂಧನೂ ಇಲ್ಲ, ನನ್ನ ಮಾನ ಮರ್ಯಾದೆ ಬೀದಿ ಪಾಲ್ ಮಾಡಬೇಡಿ, ನನ್ನ ಹಾಸ್ಟೆಲ್ ಮರ್ಯಾದೆನ ಕಾಪಾಡಿ ಅಂತ ಬೇಡ್ಕೊಂಡ್ರು. ಓ, ಮಿಸ್ಟರ್ ಸುಗುಣಾ ಜಗದೀಶ್ ಅವರೇ, ನೀವು 1,00,000 ರೂಪಾಯಿಗಳನ್ನ ಲಂಚವಾಗಿ ಕೊಟ್ಟಿದ್ದು ನಿಜಾನಾ? ಹೇಳಿ, 1,00,000 ರೂಪಾಯಿ ಕೊಟ್ಟಿದ್ದು ನಿಜಾನಾ ಹೇಳಿ. ಹೌದು ಕೊಟ್ಟೆ. ನೀವು ಕೊಟ್ಟಿದ್ದು ಹಾಸ್ಟೆಲ್ನಲ್ಲೋ ಮನೇಲೋ? ಮನೆ ಕರ್ಕೊಂಡು ಹೋಗಿ ಕೊಟ್ಟೆ. ದಟ್ಸ್ ಆಲ್ ಯುವರ್ ಆನರ್. ಎನಿ ಕ್ವಶನ್ಸ್? ಎಸ್ ಯುವರ್ ಆನರ್. ತಮ್ಮ ಹೆಸರು? ಶ್ಯಾಮ್ ಸುಂದರ್. ಆಹಾ, ತಾವು ಈ ಕೇಸಿನ ಬಗ್ಗೆ ಇನ್ವೆಸ್ಟಿಗೇಷನ್ ಹೋದಾಗ ಶ್ರೀಮತಿ ಸುಗುಣಾ ಜಗದೀಶ್ ಅವ್ರು ಕೊಟ್ಟು 1,00,000 ರೂಪಾಯಿ ತಗೊಂಡ್ರ? ಹೌದು. ಯಾಕೆ ತಗೊಂಡ್ರಿ? ಅದು ಲಂಚ ಅಂತ ಗೊತ್ತಾಗ್ಲಿಲ್ವಾ? ಹೇಳಿ, ಹಣ ತಗೊಂಡು ಏನು ಮಾಡಿದ್ರಿ? ಆ ಹಣನ ಕಮಿಷನರ್ ಸಾಹೇಬ್ರಿಗೆ ಹ್ಯಾಂಡ್ ಓವರ್ ಮಾಡಿದೆ. ವೆರಿ ಗುಡ್ ಯುವರ್ ಆನರ್, ದಿಸ್ ಪಾಯಿಂಟ್ ಟು ಬಿ ನೋಟೆಡ್. ಮಿಸ್ಟರ್ ಶ್ಯಾಮ್ ಸುಂದರ್ ಅವರು ಲಂಚದ ರೂಪವಾಗಿ ತೆಗೆದುಕೊಂಡ 1,00,000 ರೂಪಾಯಿಯನ್ನ ಕಮಿಷನರ್ ಯಾಕೆ ಕೊಟ್ರು ಅನ್ನೋದು ಬಹಳ ಮುಖ್ಯವಾದ ವಿಷಯ. ಯುವರ್ ಆನರ್, ಇವರು ಹೆಂಡತಿಯಾದ ಸುನೀತಾರವರು ಅದೇ ಲೇಡೀಸ್ ಹಾಸ್ಟೆಲ್ ಇದ್ದ ವಿದ್ಯಾರ್ಥಿನಿ. ರಾಜಾರ ಕೊಲೆಯಾದ ಮಾರನೇ ದಿನವೇ ಅನಿರೀಕ್ಷಿತವಾಗಿ ಅಲ್ಲಿಂದ ಆಕೆ ಡಿಸ್ಚಾರ್ಜ್ ಆದ ಬುದ್ಧಿವಂತ. ಯುವರ್ ಆನರ್, ಸಣ್ಣ ಮೀನು ದಡದಲ್ಲಾಡಿ ದೊಡ್ಡ ಮೀನು ಗಾಳಿಕ್ ಬಿತ್ತು ಅನ್ನೋ ಹಾಗೆ ದೇರ್ ಇಸ್ ಒನ್ ಮೋರ್ ಇಂಪಾರ್ಟೆಂಟ್ ಕ್ಲೂ. ಅವರು ತಮ್ಮ ಕೊಲೆಯ ಆಪಾದನೆಯಿಂದ ತಪ್ಪಿಸಿಕೊಳ್ಳೋದಕ್ಕೋಸ್ಕರವಾಗಿ ಶ್ರೀ ಶ್ಯಾಮ್ ಸುಂದರ್ ಅವರನ್ನ ಮದುವೆ ಆಗಿದ್ದಾರೆ. ಇದು ಲವ್ ಮ್ಯಾರೇಜು ಅಲ್ಲ, ಅರೇಂಜ್ ಮ್ಯಾರೇಜು ಅಲ್ಲ, ಸಖತ್ ಆಗಿ ವರದಕ್ಷಿಣೆ ತಗೊಂಡು ಸಡನ್ ಆಗಿರೋ ಮ್ಯಾರೇಜು. ಈ ಅತ್ತೆ ಮನೆಯ ಸೊತ್ತಿನ ಮುಂದೆ 1,00,000 ಯಾವ ಲೆಕ್ಕ ಅಂತ ತಿಳ್ಕೊಂಡು ಶ್ರೀ ಶ್ಯಾಮ್ ಸುಂದರ್ ಅವರು ತಮ್ಮ ಮರ್ಯಾದೆಗೋಸ್ಕರ ನನ್ನ ಹೆಂಡತಿಯ ಮಾನ ಕಾಪಾಡೋದಕ್ಕೋಸ್ಕರವಾಗಿ ಈ ಹಣವನ್ನು ಹ್ಯಾಂಡ್ ಓವರ್ ಮಾಡಿದ್ದಾರೆ. ಸುಳ್ಳು. ಯುವರ್ ಆನರ್, ನಾನು ಯಾವ ವರದಕ್ಷಿಣೆ ತಗೊಂಡಿಲ್ಲ, ಕಾನೂನು ವಿರುದ್ಧವಾಗಿ ನಡ್ಕೊಂಡು ಇಲ್ಲ. ಹಾಗಾದ್ರೆ ಆ ಕಾರು ಮನೆ ಬಂಗ್ಲೆ ಸೈಟ್ ಮೇಲೆ ಹೇಗೆ ಬಂತ? ಅದು ನನ್ನ ಹೆಂಡತಿಗೆ ಅವ್ರ ತವರು ಮನೆಯವರು ಕೊಟ್ಟ ಪ್ರೀತಿಯ ಕಾಣಿಕೆ. ಅನದರ್ ಇಂಪಾರ್ಟೆಂಟ್ ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್,
ಉಳಿಯ ಅಲ್ಲ ಮಗನ ಗಂಡ ಅದೇ ವರದಕ್ಷಿಣೆ ಅಲ್ಲವೋ ಅತ್ತೆ ಮನೆಯಿಂದ ಆದಾಯವನ್ನು ಮಾಡಿಕೊಂಡಿರ್ತಕ್ಕಂಥ ಇನ್ಸ್ಪೆಕ್ಟರ್ ಶ್ಯಾಮಸುಂದರವರು ಇನ್ವೆಸ್ಟಿಗೇಷನ್ಗೆ ಅಂತ ಲೇಡೀಸ್ ಹಾಸ್ಟ್ಲಿಗೆ ಹೋದಾಗ ಫೋಟೋ ಆಲ್ಬಮ್ನಲ್ಲಿ ತನ್ನ ಹೆಂಡತಿ ಫೋಟೋವನ್ನು ನೋಡಿದ ಮೇಲೆ ಬೆತ್ತಿ ಬೆವರಿ ಬೆವತ್ತು ಕೊಲೆ ಆಪಾದನೆ ತನ್ನ ಹೆಂಡತಿ ಮೇಲೆ ಎಲ್ಲಿ ಬರುತ್ತೋ ಅಂತ ಭಯವಾಗಿ ಶ್ರೀಮತಿ ಸುಗುಣಾರವರ ದೌರ್ಬಲ್ಯವನ್ನು 100,00,000 ಲಂಚ ತೆಗೆದುಕೊಳ್ಳುವುದರ ಮೂಲಕ ಉಪಯೋಗಿಸಿಕೊಂಡಿದ್ದಾರೆ ಸಮಯ ಸಂದರ್ಭ ನೋಡಿ ಹೆಂಡತಿಯನ್ನು ಕಾಪಾಡೋದಕ್ಕೋಸ್ಕರವಾಗಿ ಆ ಹಣವನ್ನು ಕಮಿಷನ್ ಅವರಿಗೆ ಹ್ಯಾಂಡ್ ಓವರ್ ಮಾಡಿ ಆಪಾದನೆಯನ್ನು ಸುಲಭವಾಗಿ ಶ್ರೀಮತಿ ಸುಗುಣಾರವರ ಮೇಲೆ ಹೊರಿಸ್ತಾ ಇದ್ದಾರೆ ಸುಳ್ಳು ಸುಳ್ಳು ಕೊಲೆಯಾದ 20ನೇ ತಾರೀಕು ನನ್ನ ಹೆಂಡತಿ ಹಾಸ್ಟೆಲ್ನಲ್ಲೇ ಇರಲಿಲ್ಲ ಎಲ್ಲಿ ಹೋದ್ರು ಯಾರ ಜೊತೆ ಹೋದ್ರು ಅನ್ನೋದನ್ನ ಸುನೀತಾರವರ ಹೇಳಿಕೆಯಿಂದಲೇ ಸಾಬೀತುಪಡಿಸೋದಕ್ಕೆ ಕೋರ್ಟ್ ಅಪ್ಪಣೆ ಕೊಡಬೇಕೆಂದು ಪ್ರಾರ್ಥಿಸುತ್ತೇನೆ ನಮ್ಮ ಹೆಸರು ಸುನೀತಾ ಶ್ಯಾಮಸುಂದರ್ ನೀವು ಇದ್ದಕ್ಕಿದ್ದಾಗೆ ಹಾಸ್ಟೆಲ್ನಿಂದ ಡಿಸ್ಚಾರ್ಜ್ ಆಗೋದಕ್ಕೆ ಕಾರಣ ಏನು ಹೇಳಿ ಇನ್ನು 3 ತಿಂಗಳು ಇದ್ದಿದ್ರೆ ನಿಮ್ ಡಿಗ್ರಿ ಪರೀಕ್ಷೆ ಮುಗಿಸ್ಬೋದಿತ್ತು ಅಂತಾದ್ರಲ್ಲಿ ಓದೋದನ್ನು ಬಿಟ್ಟು ಡಿಸ್ಚಾರ್ಜ್ ಆಗೋದಕ್ಕೆ ಕಾರಣ ಏನು ನಮ್ಮಣ್ಣ ಬೇಗ ಮದುವೆ ಮಾಡ್ಬೇಕಂತ ಬಿಡಿಸ್ಬಿಟ್ರು ಹಾಸ್ಟೆಲ್ನಿಂದ ಡಿಸ್ಚಾರ್ಜ್ ಆದ ಹಿಂದಿನ ರಾತ್ರಿ ನೀವೆಲ್ಲಿದ್ರಿ ಹೇಳಿ ಎಲ್ಲಿದ್ರಿ ನಮ್ಮಣ್ಣನ ಜೊತೆ ಹೋಟೆಲ್ ಅಶೋಕದಲ್ಲಿದ್ದೆ ಹಾಸ್ಟೆಲ್ ಇಂದ ಹೊರಗಡೆ ಹೋಗೋದಕ್ಕೆ ಹಾಸ್ಟೆಲ್ ವಾರ್ಡನ್ ಪರ್ಮಿಷನ್ ತಗೊಂಡಿದ್ರಾ 20ನೇ ತಾರೀಕು ನೀವು ಹಾಸ್ಟೆಲ್ ಇಂದ ಪರ್ಮಿಷನ್ ತಗೊಂಡು ಹೋಗಿರೋದಕ್ಕೆ ಹಾಸ್ಟೆಲ್ ರಿಜಿಸ್ಟರ್ ನಲ್ಲಿ ಯಾವ ದಾಖಲೆನೂ ಇಲ್ಲ ಯಾಕೆ ಆ ದಿನ ವಾರ್ಡನ್ ಅವರು ಹಾಸ್ಟೆಲ್ ಅಲ್ಲಿ ಇರಲಿಲ್ಲ ಅದಕ್ಕೆ ಪರ್ಮಿಷನ್ ತಗೊಳ್ಳಿಲ್ಲ ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್ ಅಂದ್ರೆ ಕೊಲೆಯಾದ ರಾತ್ರಿ ಹಾಸ್ಟೆಲ್ ನಲ್ಲಿ ವಾರ್ಡನ್ ಇರಲಿಲ್ಲ ಅಲ್ಲ ಹೌದು ಯುವರ್ ಆನರ್ ಕೊಲೆಯಾದ ರಾತ್ರಿ ಶ್ರೀಮತಿ ಸುಗುಣಾದೇವಿಯವರು ಹಾಸ್ಟೆಲ್ ನಲ್ಲಿ ಇರದೆ ತಮ್ಮ ಗಂಡನ ಜೊತೆ ಹೊರಗೆ ಹೋಗಿದ್ರು ಅನ್ನೋದಕ್ಕೆ ಇವರೇ ಪ್ರತ್ಯಕ್ಷ ಸಾಕ್ಷಿ ಇದೆಲ್ಲವನ್ನೂ ಗಮನಿಸಿದಾಗ ಈ ಕೊಲೆಯಲ್ಲಿ ಬೇರೆ ಯಾರದ್ದು ಪ್ರಬಲವಾದ ಕೈವಾಡ ಇದೆ ಅಂತ ನನಗನ್ನಿಸ್ತಾ ಇದೆ ಈ ಕೊಲೆಯಲ್ಲಿ ಯಾರ ಕೈವಾಡುವುದು ಎಂಬುದನ್ನು ಸಾಬೀತುಪಡಿಸಲು ಕೋರ್ಟ್ ಅಪ್ಪಣೆ ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ ಪೊಲೀಸ್ ಕಮಿಷನರ್ ಅಪ್ಪಣೆಯಂತೆ ರಾಜನ ಕೊಲೆಯ ರಹಸ್ಯವನ್ನು ಕಂಡುಹಿಡಿಯಲು ಕುತ್ಕುಮ ಪರವಾಗಿಲ್ಲ ಮೇಡಮ್ ತಂದೆ ತಾಯಿ ಇಲ್ಲ ಇಷ್ಟು ದಿನ ತಮ್ಮ ಸಂಬಂಧಿಕರ ಮನೇಲಿ ಇಟ್ಕೊಂಡು ಓದ್ತಾ ಇದ್ಲು ಅಲ್ಲೂ ಜಾಗ ಇಲ್ಲ ಹುಡುಗಿ ತುಂಬಾ ಬುದ್ಧಿವಂತೆ ತುಂಬಾ ಚೂಟಿ ಏನಾದ್ರೂ ಮನಸ್ಸು ಮಾಡಿ ನಮ್ಮ ಹಾಸ್ಟೆಲ್ ಇರೋದಕ್ಕೆ ಅವಕಾಶ ಮಾಡಿಕೊಡಿ ಮೇಡಮ್ ನಿನ್ನ ಹೆಸರೇನಮ್ಮ ಮಾಲಾ ಏನು ಓದ್ತಿದ್ಯಾ PUC ಸೆಕೆಂಡ್ ಇಯರ್ ಓದ್ತಾ ಇದ್ದೀನಿ ಇರೋದಕ್ಕೆ ಜಾಗ ಇಲ್ಲದೆ ತುಂಬಾ ತೊಂದರೆ ಆಗಿದೆ ತಾವು ದಯವಿಟ್ಟು ಇಲ್ಲಿ ಇರೋದಕ್ಕೆ ಅವಕಾಶ ಮಾಡಿಕೊಟ್ರೆ ಓದಿ ವಿದ್ಯಾವಂತಳಾಗಿ ಆದರ್ಶ ಮಹಿಳೆ ಆಗ್ಬೇಕನ್ನೋ ಆಸೆ ವೆರಿ ಗುಡ್ ನಿಮ್ಮ ಹಾಗೆ ಓದೋ ಹುಡುಗಿ ಕಂಡ್ರೆ ನನಗೆ ತುಂಬಾ ಪ್ರೀತಿ ಶಿಸ್ತು ಶ್ರದ್ಧೆ ಇವೆರಡಕ್ಕೆ ನಾ ಬೆಲೆ ಕೊಡೋದು ಮಾಲಿನಿ ಮೊನ್ನೆ ಸುನೀತಾ ಅನ್ನೋ ಹುಡುಗಿ ಬಿಟ್ಟು ಹೊರಟೋದ್ಲಲ್ಲ ಅವಳ ರೂಮ್ ಕರ್ಕೊಂಡು ಹೋಗಿ ಆಗ್ಲಿ ಮೇಡಮ್ ತುಂಬಾ ಥ್ಯಾಂಕ್ಸ್ ಮೇಡಮ್ ನಿಮ್ಮಂಥ ಇರೋದ್ರಿಂದಲೇ ನಮ್ಮಂಥ ಬಡವ್ರು ಬಹಳ ಉದ್ಧಾರ ಆಗುತ್ತೆ ಬರ್ತೀನಿ ಮೇಡಮ್ ಬಾಮ ಬನ್ನಿ ಬನ್ನಿ ಇದೇ ನಿಮ್ ರೂಮು ಬಚಂದ್ರಮ್ಮ ಹೊಸ್ದಾಗ ಬಂದಿರೋದು ಆಹಾ ಒಳ್ಳೆ ರಸ್ಪರಿ ಮಾವಿನ ಹಣ್ಣು ಹೆಸರೇನು ಮಾಲ ಅಯ್ಯೋ ಪಾಪ ಬಟ್ಟೆ ಎಲ್ಲ ಕೊಳೆ ಆಗಿದೆ ಬಿಚ್ಚಮ್ಮ ಪರವಾಗಿಲ್ಲ ಒಗ್ಕೊಡ್ತೀನಿ ಬಿಚ್ಚಮ್ಮ ಏ ಬಿಚ್ಚ ಸಾಕು ಬಿಡ್ರೆ ಪಾಪ ಏ
ಬಿಚ್ಚ ಸಾಕು ಬಿಡ್ರೆ ಪಾಪ. ಒಂದು ರಾತ್ರಿ ನಾನು ರಾಜನ ಕೊಲೆ ಬಗ್ಗೆ ಶೋಧನೆ ಮಾಡುತ್ತಿರುವಾಗ Thank you.
ಆ ಡೆಡ್ ಬಾಡಿ ಸಿಕ್ಕಿ ಪಿಟ್ನಲ್ಲೇ ಈ ಲಾಕೆಟ್ ಸಿಕ್ತು ಸರ್. ಈ ಲಾಕೆಟು ಯಾರ್ದು ಅಂತ ಏನಾದ್ರು ತಿಳಿತಾ? ಅದೊಂದೇ ಸರ್ ಬಾಕಿ ಇರೋದು. ಸರ್ ನನಗೆ ಕೆಲವ್ರ ಮೇಲೆ ಅನುಮಾನ ಬಂದಿದೆ. ಒಂದು ಸ್ಮಾಲ್ ಕ್ಲೂ ಸಿಕ್ಕಿದ್ರೆ ಸಾಕು, ಅವ್ರನ್ನೆಲ್ಲ ಅರೆಸ್ಟ್ ಮಾಡಿತ ನಿಮ್ ಮುಂದೆ ನಿಲ್ಲಿಸ್ತೀನಿ ಸರ್. ಗುಡ್, ವೆರಿ ಗುಡ್, ಐ ಆಮ್ ವೆರಿ ಹ್ಯಾಪಿ. ನೀವು ನಮ್ಮ ಡಿಪಾರ್ಟ್ಮೆಂಟ್ಗೆ ಒಳ್ಳೆ ಹೆಸರು ತರ್ತೀರ ಅನ್ನೋ ಭರವಸೆ ನನಗಿದೆ. ಆದಷ್ಟು ಬೇಗ ಅಪರಾಧಿಗಳನ್ನ ಕಂಡುಹಿಡಿಯಿರಿ. ಗೋಯೆಡ್. ಅದೇ ಹಾಸ್ಟೆಲಿನ ವಿದ್ಯಾರ್ಥಿನಿಯರಾದ ಸೌಮ್ಯ, ನಗೀನಾ, ಬೀನಾ, ಮೀನಾ, ಸುಪ್ರಿಯಾ ಮತ್ತು ಶೋಭಾ ಇವರುಗಳನ್ನು ಮತ್ತು ಇದಕ್ಕೆ ಸಂಬಂಧಪಟ್ಟ ಸಾಕ್ಷ್ಯದಾರರನ್ನು ಕೋರ್ಟಿಗೆ ಹಾಜರ್ ಮಾಡಲಾಗಿ ಅಪಣೆ ಕೇಳಿಕೊಳ್ಳುತ್ತೇನೆ. ನಾನು ಹೇಳುವುದೆಲ್ಲ ಸತ್ಯ. ನಾನು ಹೇಳುವುದೆಲ್ಲ ಸತ್ಯ. ಸತ್ಯವನ್ನು ಬಿಟ್ಟು ಬೇರೇನನ್ನು ಹೇಳೋದಿಲ್ಲ. ಸತ್ಯವನ್ನು ಬಿಟ್ಟು ಬೇರೇನನ್ನು ಹೇಳೋದಿಲ್ಲ. ನಿಮ್ಮ ಹೆಸರು? ನನ್ನ ಹೆಸರು ಮೀನಾ. ಏನ್ ಓದ್ತಾ ಇದ್ದೀರಾ? ಫೈನಲ್ BSc. ನೀವು ಏಳು ಜನಾನು ತುಂಬಾ ಸ್ನೇಹಿತರ? ಹೌದು. ಕಾಲೇಜ್ಗೆ ಹೋಗ್ಲಿ, ಸಿನಿಮಾಕ್ಕೆ ಹೋಗ್ಲಿ, ಊಟ ತಿಂಡಿ ಏನೇ ಮಾಡ್ಲಿ ಎಲ್ರು ಒಟ್ಟಿಗೆ ಸೇರ್ಕೊಂಡು ಮಾಡ್ತೀರಾ? ಹೌದು. ಓಹೋ, ಅಂದ್ಮೇಲೆ ನೀವೆಲ್ಲ ಒಟ್ಟಿಗೆ ಸೇರ್ಕೊಂಡು ರಾಜನ್ ಕೊಲೆ ಮಾಡಿದ್ರಾ? ಇಲ್ಲ, ನಾನು ಕೊಲೆ ಮಾಡ್ಲಿಲ್ಲ. ಮಾಡ್ಲಿಲ್ವಾ? ಹಾಗಿದ್ಮೇಲೆ ಈ ಲಾಕೆಟ್ ಯಾರ್ದಮ್ಮ? ಈ ಲಾಕೆಟ್ ನೀವುಗಳೇ ಸ್ವತಃ ಮಾತಾಡಿರೋ ಕ್ಯಾಸೆಟ್ ಕೋರ್ಟ್ ಅಲ್ಲಿ ಪ್ರೂವ್ ಆಗಿದೆ. ಹೇಳಿ, ಯಾವ್ದು ಕೊಲೆ ಮಾಡಿದ್ರಿ ಹೇಳಿ. ಹೇಳ್ತೀನಿ. ಒಂದಿನ ರಾತ್ರಿ ಮೇಡಮ್ ಇದ್ದಾರಾ? ಇದ್ದಾರೆ. ಏನ್ ಮಾಡ್ತಿದ್ದಾರೆ? ಒಳಗಡೆ ಇದ್ದಾರೆ. ಅರ್ಜೆಂಟ್ ಅವ್ರು ನೋಡ್ಬೇಕಾಯ್ತು. ಬನ್ನಿ ರಾಜ, ಬನ್ನಿ ಕೂತ್ಕೊಳ್ಳಿ. ಎಲ್ಲಿ ಆಂಟಿ ಕಾಣ್ತಾ ಇಲ್ಲ? ಯಾಕೆ ಪಗಳಾಗ್ತಾ ಇದ್ದೀರಾ? ಯಾಕೂ ಇಲ್ಲ ರಾಜ, ಆಂಟಿನ ಬೇಕಾ? ಓ ಮೈ ಗಾಡ್, ತಲೆಯೆಲ್ಲ ಒದ್ದೆ ಆಗಿದೆ, ಬಟ್ಟೆನೂ ನಿಂತೋಗಿದೆ. ಏಯ್, ಬೇಗ ಹೋಗಿ ಟವಲ್ ತಗೊಂಡ್ರೆ ಎಲ್ಲ ಒದ್ದೆ ಆಗಿದೆ. ನಿಧನ್ ಕೃತಿ,
ಮಾಡ್ತವೆ. ಸಾಕ್ಷಿಗಳ ಆಧಾರದ ಮೇಲೆ ರಾಜನ ಕೊಲೆಯ ಬಗ್ಗೆ ನಡೆದ ವಿಚಾರಣೆಯಲ್ಲಿ ಮಿಸ್ಸೆಸ್ ಸುಗುಣಾ ಜಗದೀಶ್ ರವರಿಗೆ ಯಾವುದೇ ರೀತಿಯ ಅನೈತಿಕವಾದ ಸಂಬಂಧ ಇರಲಿಲ್ಲವೆಂಬುದು ಕಂಡುಬಂದುದರಿಂದಲೂ ಮತ್ತು ಸುನಿತಾ ಶ್ಯಾಮ್ ಸುಂದರ್ ಅವರು ಸಹ ಈ ಕೊಲೆಯ ಆಪಾದನೆಗೆ ಕಾರಣ ಅಲ್ಲ ಎಂಬುದು ಸಾಬೀತಾಗಿರುವುದರಿಂದಲೂ ಇವರಿಬ್ಬರನ್ನು ನಿರಪರಾಧಿಗಳೆಂದು ತೀರ್ಮಾನಿಸಿ ಕೋರ್ಟ್ ಬಿಡುಗಡೆಯ ಅನುಮತಿಯನ್ನು ನೀಡಿದೆ. ವಿದ್ಯಾಭ್ಯಾಸಕ್ಕೆಂದು ಬಂದು ಹಲವಾರು ದುಶ್ಚಟಗಳಿಗೆ ಬಲಿಯಾಗಿ ಲೈಂಗಿಕತೆಯ ಉದ್ವೇಗ ಆವೇಶಗಳಿಂದ ಬಲಾತ್ಕಾರದ ಅತ್ಯಾಚಾರದಿಂದ ರಾಜನ ಕೊಲೆಯನ್ನು ಉದ್ದೇಶಪೂರ್ವಕವಾಗಿ ಮಾಡದಿದ್ದರೂ ಅವನ ಸಾವಿಗೆ ಕಾರಣರಾಗಿ ಅಪರಾಧಿಗಳೆಂದು ಸಾಬೀತವಾಗಿರುವ ಮೀನಾ, ಬೀನಾ, ನಗೀನಾ, ಸೌಮ್ಯ, ಶೋಭಾ, ರೇಷ್ಮಾ, ಸುಪ್ರಿಯಾ ಇವರುಗಳಿಗೆಲ್ಲ ಐಪಿಸಿ 201 ಹಾಗೂ 304 ಮತ್ತು 377 ಸೆಕ್ಷನ್ ಪ್ರಕಾರ 3 ಕಠಿಣ ಶಿಕ್ಷೆಯನ್ನು ವಿಧಿಸಲಾಗಿದೆ. ಸುಗುಣ, ನೀನ್ ನಿರಪರಾಧಿ ಸುಗುಣ, ನಾವು ಗೆದ್ದುಬಿಟ್ವಿ. ನಿನ್ ವ್ಯಕ್ತಿತ್ವ ಎಂಥದ್ದು ಅಂತ ಎಲ್ರಿಗೂ ಗೊತ್ತಾಯ್ತು. ನಾವಿನ್ ನಿಲ್ಲಿರೋದು ಬೇಡ, ಬಾ ದೂರ ಹೊಟ್ಟೋಗೋಣ. ಸುಗುಣ, ಸುಗುಣ, ಸುಗುಣ ಮಾತಾಡ್ ಸುಗುಣ, ಸುಗುಣ, ಸುಗುಣ ಮಾತಾಡ್ ಸುಗುಣ, ಸುಗುಣ ಏನ್ ಮಾಡ್ಕೊಂಡ್ಬಿಟ್ಟೆ ಸುಗುಣ? ಮಾನವ ಸಮಾಜದಲ್ಲಿ ಮಹಿಳೆ ಪ್ರಮುಖ ಸ್ಥಾನ ಪಡೆದಿದ್ದಾಳೆ, ಆದರೆ ಅವಳು ಪ್ರಚಾರ ವಸ್ತುವಾಗಬಾರದು, ನಮ್ಮ ಸಂಸ್ಕೃತಿ ತಳಹದಿಯಾಗಬೇಕು ಎಂದೆಲ್ಲ ನಾನು ಬೋಧಿಸುತ್ತಿದ್ದೆ. ಸಕಲ ಸೌಭಾಗ್ಯಗಳಿದ್ದರು ಅಮ್ಮ ಎಂದು ಪೂಜಿಸಿಕೊಳ್ಳುವ ಭಾಗ್ಯ ನನಗಿಲ್ಲವಾಗಿ ನನ್ನ ಹಾಸ್ಟೆಲ್ನ ಮಕ್ಕಳೇ ನನ್ನ ಕರುಳ ಕುಡಿಗಳೆಂದು ಭಾವಿಸಿದ್ದೆ. ಹಗಲಿರುಳು ಸೇವೆ ಮಾಡುತ್ತಿದ್ದೆ. ಹೆತ್ತ ಮಗನಿಗಿಂತಲೂ ಹೆಚ್ಚಾಗಿದ್ದ ರಾಜನನ್ನು ಪ್ರೀತಿಸುತ್ತಿದ್ದೆ. ಆದರೆ ಆದರೆ ನನಗೆ ಯಾವ ಮಕ್ಕಳನ್ನು ನನ್ನ ಮಕ್ಕಳೆಂದು ಭಾವಿಸಿದ್ದೆನೋ ಆ ಮಕ್ಕಳೇ ನನ್ನನ್ನು ನ್ಯಾಯಾಲಯದ ಕಟಕಟೆ ಮೇಲೆ ನಿಲ್ಲಿಸಿದರು, ಎಲ್ಲರ ಮುಂದೆ ತಲೆ ತಗ್ಗಿಸುವಂತೆ ಮಾಡಿದರು, ಅನೈತಿಕ ಸಂಬಂಧ ಕಟ್ಟಿ ಕೊನೆಯ ಆರೋಪ ಹೊರಿಸಿದರು. ಹೌದು, ಅವಮಾನ, ವಂಚನೆ, ಅಪಹರಣ. ಇಲ್ಲ, ನನ್ನಿಂದ ಸಾಧ್ಯವಿಲ್ಲ. ಇಂತಹ ಸಿಡಿನ ಆಘಾತವನ್ನು ತಡೆಯುವ ಶಕ್ತಿ ನನಗಿಲ್ಲ. ಆದ್ದರಿಂದ ಉತ್ತೇಜಿಯಾಗಿ ಹೋಗುತ್ತಿದ್ದೇನೆ. ಆದರೂ ಈ ಹಾಸ್ಟೆಲ್ನ ಹೆಣ್ಣು ಮಕ್ಕಳ ಹಿತಕ್ಕಾಗಿ, ಸೇವೆಗಾಗಿ ನನ್ನಾತ್ಮ ಸದಾ ಕಾವಲಿರುತ್ತದೆ, ಸದಾ ಕಾವಲಿರುತ್ತದೆ, ಸದಾ ಕಾವಲಿರುತ್ತದೆ, ಸದಾ
ಹೇಳಿ.